नमस्कार इवत्तिन मेगा सुद्दी कन्नड अंद्रे असड्डेना अंत कारण हलवारिदे याके अंत नावु नोड्ता होगोण कर्नाटक अंद्रे नावु अदन्न विभजिसि नोडबेकागुत्ते कर्ण प्लस अटक कर्ण कर्ण अंदाग किवि नम्म कर्नाटकदल्लि राजरुगळु अथवा इल्लि आळिदंत ಪ್ರಖ್ಯಾತ ಮನೆತನಗಳು ಸಾಧಿಸಿದಂತಹ ಸಾಧನೆ ಏನಿದೆ ಆ ಕರ್ಣಗಳಲ್ಲಿ ಕಿವಿಗಳಲ್ಲಿ ಯಾವಾಗಲೂ ಕೂಡ ತಂಪಾಗಿ ಕೇಳಿಸ್ತಾ ಇರಬೇಕು. ಈ ಮೂಲಕ ಕನ್ನಡದ ಮೌಲ್ಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಕನ್ನಡ ಒಂದು ಕಪ್ಪು ಭೂಮಿಯ ರೀತಿ ಕಂಡುಬರುತ್ತೆ. ಈ ಕರ್ನಾಟಕದಲ್ಲಿದ್ದ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಬಹಳಷ್ಟು ಗೌರವ ಅನ್ನೋದಿರುತ್ತೆ. ಆ ಗೌರವದ ವಿಚಾರವಾಗಿ ಇವತ್ತು ನಾವು ಮಾತಾಡೋದಾದರೆ ನಾಮಫಲಕ ಕಡ್ಡಾಯ ಅನ್ನುವಂಥ ವಿಚಾರ ಕೂಡ ಇದೆ. ಆದರೆ ನಾಮಫಲಕ ಕಡ್ಡಾಯ ಕೇವಲ ಘೋಷಣೆಗಳಲ್ಲಿ ಮಾತ್ರ ಆಯಿತಾ? ಕೇವಲ ಕನ್ನಡದ ಅಭಿಮಾನಿಗಳಿಗೆ ಮಾತ್ರ ಆಯಿತಾ? ಅಂಗಡಿಗಳು ಯಾಕೆ ಇದನ್ನೇ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕರ್ನಾಟಕದಲ್ಲಿ ಕನ್ನಡವನ್ನೇ ಅಸಡ್ಡೆ ಮಾಡಿಬಿಟ್ರೆ ಬಹಳ ಬೇಸರ ಆಗುತ್ತೆ. ನೋಡಿ, ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗಡುವನ್ನು ಕೊಟ್ಟಿದೆ. ಫೆಬ್ರವರಿ 28ರ ಒಳಗಾಗಿ ನಾಮಫಲಕ ಅನ್ನೋದು ಕಡ್ಡಾಯವಾಗಿರಬೇಕು. ಹೇಗೆ ಕನ್ನಡದ ನಾಮಫಲಕಗಳು ಎಷ್ಟು ಶೇಕಡ 60%ರಷ್ಟರಾದರೂ ಕನ್ನಡ ನಾಮಫಲಕಗಳು ಇರಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತರಲಾಗಿದೆ. ನೋಡಿ, ಅಂದಾಜು 49,000-50,000 ಅಂತ ನಾವು ಅಂಗಡಿಗಳು ಅಂತ ಪರಿಗಣಿಸೋದೇ ಆದರೆ ಈಗಾಗಲೇ ಅಷ್ಟು ಅಂಗಡಿಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ 27,000 ವ್ಯಾಪಾರಿಗಳು ಅಥವಾ ಅಂಗಡಿಗಳು ನಾಮಫಲಕವನ್ನು ಶೇಕಡ 60%ರಷ್ಟು ಕನ್ನಡೀಕರಣ ಮಾಡಿದ್ದಾರೆ. ಖಂಡಿತ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸೂಚಿಸ್ತಾ ಉಳಿದ 23,000ಕ್ಕೂ ಹೆಚ್ಚು ವ್ಯಾಪಾರಿಗಳು ಅವರ ಅಂಗಡಿಗಳಲ್ಲಿ ಯಾಕೆ ಕನ್ನಡ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಆಗಲೇ ಹೇಳಿದ ಹಾಗೆ ನಮ್ಮ ಕರುನಾಡು ಅಂದರೆ ಬಹಳ ವಿಶೇಷ. ನೋಡಿ, ಅಲ್ಲೆಲ್ಲೋ ವಿಶೇಷವಾಗಿ ಅಯೋಧ್ಯ ರಾಮ ಮಂದಿರ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿನ ಕರುನಾಡಿನ ಶಿಲ್ಪಿ ಕೆತ್ತನೆಯನ್ನು ಮಾಡ್ತಾರೆ. ಅಲ್ಲೇನೋ ಪ್ರಸಾದಗಳಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿನ ಕರುನಾಡಿನ ತುಪ್ಪವನ್ನು ಬಳಕೆ ಮಾಡ್ತಾರೆ. ಸಂಸದರು ಅಂದಾಗ ಅತಿ ಹೆಚ್ಚು ಸಂಸದನ್ನು ಕೊಟ್ಟಿರುವಂಥ ನಾಡು ಇದು. ಜೊತೆಗೆ ಹಲವಾರು ವಿಶೇಷತೆಗಳು, ಜ್ಞಾನಪೀಠ ಪ್ರಶಸ್ತಿ, ಇಂಥ ಕನ್ನಡಕ್ಕೆ ಸಾಹಿತ್ಯಿಕವಾಗಿರ್ಬೋದು, ಭೌಗೋಳಿಕವಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ತನ್ನದೇ ಆದಂಥ ಶ್ರೇಷ್ಠತೆಯನ್ನು ಹೊಂದಿರುವಂಥ ಈ ನಾಡು ಒಂದು ನಾಮಫಲಕ್ಕೆ ಹೋರಾಟ ಮಾಡಬೇಕಾದಂಥ ದುಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇದನ್ನು ದುರ್ದೈವ ಅನ್ಬೇಕಾ, ಇಲ್ಲಿ ಬೇರೆ ಭಾಷಿಕರ ಹಾವಳಿ ಅನ್ನೋದು ಜಾಸ್ತಿ ಅನ್ನಬೇಕಾ, ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡಪರ ಹೋರಾಟಗಾರರಾಗಿರುವಂಥ ನಾಗರಾಜ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಭರವಸೆ NGOಯಿಂದ ಸುನಿಲ್ ಗೌಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ನಿಮಗೂ ಕೂಡ ಸ್ವಾಗತ. ನಾಗರಾಜ್ ಅವರೇ, ನೀವು ತಿಳಿಸ್ಕೊಡ್ಬೇಕು ಇವತ್ತು ಕನ್ನಡ ಅಂದಾಗ, ಕರ್ನಾಟಕ ಅಂದಾಗ, ಕರುನಾಡು ಅಂದಾಗ ನಮ್ಗೆ ವಿಶೇಷವಾದಂತಹ ಗೌರವ ಶ್ರೇಷ್ಠತೆಯನ್ನು ನಾವು ಕಾಣ್ತೀವಿ. ಆದರೆ ಇವತ್ತು ನಾಮಫಲಕಕ್ಕೂ ಹೋರಾಟ ಮಾಡಬೇಕಾದಂಥ ದುಸ್ಥಿತಿ ಬಂದಿದೆಯಲ್ಲ. ಏನಾಗಿದೆ ಅಂದರೆ ಮೇಡಮ್, ನಮ್ಮ ರಾಜ್ಯದಲ್ಲಿ ನಮ್ಮನ್ನು ಆಡಳಿತ ಮಾಡ್ತಿರುವಂಥ ಸರ್ಕಾರ ಸತ್ತೋಗಿದೆ. ಆಡಳಿತ ಮಾಡುವಂಥ ಸರ್ಕಾರ ಕರೆಕ್ಟಾಗಿದ್ದರೆ ಫಸ್ಟ್ ನನ್ನ ರಾಜ್ಯದ ಭಾಷೆಗೆ ಪ್ರಾತಿನಿಧ್ಯ ಕೊಟ್ಟಿದ್ದರೆ ಈ ಘಟನೆಗಳು ಎಲ್ಲೂ ಬರ್ತಿರಲಿಲ್ಲ. ಮತ್ತು ಸರ್ಕಾರದನ್ನೇ ಲೈಸೆನ್ಸ್ ಕೊಡೋದು, ಒಂದು ಈಗ ಒಂದು ಅಂಗಡಿ ಮಾಡ್ತಾರಂದರೆ ಅದಕ್ಕೊಂದು BBMPಯಿಂದ ಲೈಸೆನ್ಸ್ ತೊಗೋಬೇಕು. ಆ ಲೈಸೆನ್ಸ್ ತೊಗೊಳುವಂಥ ಸಂದರ್ಭದಲ್ಲಿ ಆ ಲೈಸೆನ್ಸ್ ಹೋಲ್ಡರ್ ಆಗಿರೋರು ಕೂಡಲೇ ಅದರಲ್ಲಿ 60% ನಿನ್ನ ನಾಮಫಲಕ ಫಸ್ಟು ಇದು ಮಾಡಪ್ಪ ಅಳವಡಿಸು ಅಂತ ಹೇಳ್ಕೊಂಡು ಅವರು ಇದು ಮಾಡಬೇಕು. ಕೊಡಬೇಕಾದ್ರೆ ಬಿಫೋರ್ ಹೇಳಬೇಕು, ಅವರು ಮುಂಚಿತವಾಗಿ ಹೇಳಬೇಕು. ಅವರು ಅಷ್ಟು ಹೇಳಿದರೂ ಮಾಡಲ್ಲ, ಯಾಕಂತಂದರೆ ಇವತ್ತಿನ ಆ ಅಂಗಡಿ ಮಾಲೀಕ ಕನ್ನಡದವನಲ್ಲ, ಅವನು ಎಲ್ಲಿಂದನೋ ಬಂದವನು, ಬಂದಿದ್ದ ಕರ್ನಾಟಕದಲ್ಲಿ ಅವನಿಗೆ ದುಡಿಮೆ ಮಾಡ್ಕೋಬೇಕು, ಕರ್ನಾಟಕ ಜನದ ಹತ್ರ ದುಡ್ಡು ತಗೋಬೇಕು, ಸಂಪಾದನೆ ಮಾಡಬೇಕು, ಅವನು ಉದ್ಧಾರ ಆಗಬೇಕು ಅಷ್ಟೇ. ಅವನಿಗೆ ಭಾಷೆ ಭಾರಿ ಮುಖ್ಯ ಅಲ್ಲ. ಆದರೆ ಯಾರೇ ಬರಲಿ ಕೊಡಬೇಕಾದ್ರೆ ಒಂದು ಅನುಮತಿ, ಒಂದು ಪತ್ರ ಇದೆ, ಆ ಪತ್ರ ನ್ಯಾಯಬದ್ಧವಾಗಿ ಕೊಟ್ಟರೆ ಈ ಘಟನೆ ನಡೆಯಲ್ಲ. ಮತ್ತು ನಮ್ಮ ಆಡಳಿತವಾಗಿ ಮುಖ್ಯಮಂತ್ರಿ ಇರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇದರಿಂದ ಸುರೇಶ್ ತಂಗಡಿನ ಯಾರು ಇದಾರಲ್ಲ, ಹೌದು, ಅವರೆಲ್ಲ ಏನಕ್ಕಿದಾರ ಅರ್ಥ ಆಗೋಕ್ಕಿಲ್ಲ. ಅವರು ಉತ್ತರ ಕರ್ನಾಟಕದಿಂದ ಇಟ್ಲ ಬಂದಾರೆ ಕೊಪ್ಪಳ ಕಡೆಯಿಂದ, ಏನಾದರೂ ಇಲ್ಲಿ ಭಾಷೆಗೆ ಕನ್ನಡಕ್ಕೆ ಏನಾದ್ರು ಒಂದು ಮಾನ್ಯತೆ ಕೊಟ್ಟು ಕನ್ನಡದ ವಿಚಾರದಲ್ಲಿ ದನಿ ಎತ್ತಬೇಕಂತಂದರೆ ಒಂದು ಹೋರಾಟಕ್ಕೆ ಯಾರು ಬರುವುದಿಲ್ಲ. ಕನ್ನಡ ಪ್ರದವ್ರು ಹೋರಾಟ ಮಾಡಿದ್ರೆ ತೊಗೊಂಡು ಜೈಲಿಗೆ ಹಾಕ್ತಾರೆ. ಇವತ್ತು ನೀನು ನಂಬ್ತಿರಲ್ಲ, 2009 ಯಾವತ್ತು ಹೇಳ್ರಿ, ತಿರುವಳ್ಳೂರು ಪ್ರತಿಮೆ ಇಲ್ಲಿ ಪಕ್ಕದಲ್ಲಿ ಉದ್ಘಾಟನೆ ಅಜಂತ ಥಿಯೇಟ್ರಲ್ಲಿ ಆಗಿದ್ದು, ಅಜಂತ ಥಿಯೇಟರ್ ಹತ್ರ ಮೈದಾನದಲ್ಲಿ ಆಗಿದ್ದು, ತಿರುವಳ್ಳೂರು ಪ್ರತಿಮೆ ಅರ್ಜುನ್ ಕೆರೆ ಹತ್ರ. ಅವತ್ತು ಹಾಕಿದ ಕೇಸ್ ಈಗ ಓಪನ್ ಮಾಡ್ತಾರೆ ನಮ್ಮ ಹತ್ರ. ಈಗ ಈ ಬೋಲ್ಡ್ ಕೇಸಲ್ಲಿ ಮೊನ್ನೆ ಎಲ್ಲ ಹೋರಾಟ ಮಾಡಿದಾಗ ಮನೆ ಬಾಗಿಲಿ ಬಂದು
ಮೇಡಮ್ ಮನೆ ಬಾಗಿಲು ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ಯಾರ ನೋಡಿ ಮೂರು ದಿವಸ ನಾಲ್ಕು ದಿವಸ ಈಗೂ ಜಡ್ಜು ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ಸರ್ ನಮ್ಗೆ ಗೊತ್ತಿರಲಿಲ್ಲ ಬಂದಿರಲಿಲ್ಲ ತಪ್ಪಾಯಿತು ಸರ್ ನಿನ್ನ ಮುಂದೆ ಆಗಲ್ಲ ನಿನ್ನ ಮೇಲೆ ಬರ್ತೀವಿ ಅಂತ ಕೈ ಮುಕ್ಕೊಂಡು ಕೇಳ್ಕೊಂಡ್ರು ಅವರು ಮಾನ್ಯತೆ ಇಲ್ಲ ಏ ಕಳಿಸೋ ಒಂದು 3 ದಿವಸ ಜೈಲಿಗೆ ಅಂತೇಳಿ ಈ ಥರ ಮಾಡ್ತಾರೆ ಯಾಕೆ ನಾವು ಮಾಡಿದ್ದು ಯಾವುದು ತಪ್ಪಲ್ಲ ಸರ್ ನಾವು ಕನ್ನಡದ ಪರ ಹೋರಾಟ ಮಾಡಿದ್ದೀವಿ ಕನ್ನಡಕ್ಕೋಸ್ಕರ ತ್ಯಾಗ ಕನ್ನಡಕ್ಕೆ ಬಲಿಯಾನ ಅಲ್ಲ ಕನ್ನಡಿಗರಿಗೆ ಯಾವ ದುರ್ದೈವ ಏನೇ ಆಗಬೇಕು ಅಂದ್ರೂ ಹೋರಾಟ ಮಾಡಿ ಪಡ್ಕೋಬೇಕಾ ನೋಡಿ ಇದು ನಮ್ಮ ಆಡಳಿತ ನಮ್ಮಲ್ಲಿ ಇರುವಂಥ ಇದಿದೆಯಲ್ಲ ಜನಪ್ರತಿನಿಧಿಗಳಿದಾರಲ್ಲ ಇವರಿಗೆ ಕನ್ನಡ ಬೇಡ ಅವ್ರಿಗೇನು ಬೇಕು ಕನ್ನಡ ದುಡಿಬೇಕು ಕನ್ನಡದಲ್ಲಿ ಉದ್ಯಮದಲ್ಲಿ ಏನೇನು ಗೋಚ್ಕೋಬೇಕು ಎಷ್ಟಿಷ್ಟು ಸಂಪಾದನೆ ಮಾಡಬೇಕು ಮರಿ ಮಕ್ಕಳು ಮಂದಮಕ್ಕಳು ನೆಂಟರು ಇಷ್ಟು ಬಂಧು ಬಳಗಕ್ಕೆ ಅದಕ್ಕೆ ನೋಡ್ತಾರೆ ಬಿಟ್ಟರೆ ಕನ್ನಡಕ್ಕೋಸ್ಕರ ಯಾರೂ ಧ್ವನಿ ಎತ್ತಲ್ಲ ಯಾರೇ ಆಗಿರ್ಬೋದು ಯಾವ ಪಕ್ಷನೇ ಬಂದಿರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈಗ ಮೊನ್ನೆ ನೀವು ನೋಡಿದ್ರಿ ಕನ್ನಡಕ್ಕೆ ನಾವು ಪಲಕ್ಕು ಹೋರಾಟ ಮಾಡ್ದನ್ನ ತಗೊಂಡೋಗಿ ಸಾವಿರಾರು ಜನನ ಜೈಲಲ್ಲಿಟ್ಟು ನಾನು ಬೇರೆ ಏನು ಕೇಳಲಿಲ್ಲ ನಮ್ಮ ಇವರು ಕರೆಕ್ಟ್ ಆಗಿದ್ದರೆ ನಾವು ಯಾಕೆ ಕೇಳಕ್ಕೆ ಹೋಗ್ತೀವಿ ಹೇಳ್ರಿ ಹೌದು ಹೋರಾಟಗಾರರು ಯಾಕೆ ಹುಟ್ಕೋತಾರೆ ಅಲ್ವಾ ಈಗ ರಾಜಕೀಯದಲ್ಲಿ ಇರುವಂಥವ್ರು ಇದಕ್ಕೆ ಸಂಬಂಧಪಟ್ಟಂಥವ್ರು ರಾಜ್ಯನ ಈಗ ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಇದೇನ ಕನ್ನಡ ಬೇಡ ಪರಭಾಷಿಕರನ್ನ ಆಕರ್ಷಣೆಗೆ ಇವರೇನು ಮುನ್ನುಗ್ಗಿದ್ರೆ ಒಂದಲ್ಲ ಒಂದು ದಿವಸ ಈಗ ನಾವು 27-26% ಬಂದಿದ್ದೀವಿ ಕನ್ನಡ ಮುಂದೆ ನಾಳೆ ನಿನ್ನೂ ಒಂದ್ಸಲ ದುರಂತ ಅಂದ್ರೆ ಈಗ ನೋಡ್ಬೇಕು ರಾಜಸ್ಥಾನದಲ್ಲಿ ಗುಜರಾತ್ಗಳು ಮಾರ್ವಾಡಿಗಳು ಸಿಂಧಿಗಳು ತಮಿಳರು ತೆಲುಗರು ಮಲಯಾಳಿಗಳು ಅವರೆಲ್ಲ ಬಂದು ಅರ್ಧ ಬೆಂಗಳೂರಿನ ಮುಕ್ಕಾಲು ಆರಾಮಾಗಿ ಎಣಿಸಬಹುದು ಅನ್ಸುತ್ತೆ ಆಮೇಲೆ ಒಂದ್ 4 ಜನ ಇದ್ದಾರೆ ಆ ಪರಿಸ್ಥಿತಿ ಬರ್ತದೆ ಇವತ್ತು ಹೋರಾಟಗಾರರು ಏನಾದ್ರು ಇಲ್ಲ ಅಂದ್ರೆ ಇವತ್ತು ಹೋರಾಟಗಾರರು ಇರೋದ್ರಿಂದ ಇವತ್ತು ಈ ನಾಡಿನಲ್ಲಿ ಕನ್ನಡ ಉಳಿದದೆ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಕನ್ನಡ ಇದೆ ಆದ್ರೆ ರಾಜಕೀಯದರಿಂದ ಅಂತ ನೀವು ತಿಳ್ಕೊಂಡ್ಲೇಬೇಡಿ ಮೇಡಮ್ ಅವರು ಕನ್ನಡ ಅನ್ನೋದು ಅವ್ರಿಗೆ ಯಾರಿಗೂ ಇದಿಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಮತ ಒಂದು ಓಟ್ ಬ್ಯಾಂಕಿಗೋಸ್ಕರ ಓಟ್ ಇಸ್ಕೊಳ್ತಾರೆ ಆ ನಂತರ ಕನ್ನಡ ಅವ್ರಿಗೆ ನೆನಪೇ ಇರೋದಿಲ್ಲ ರೈಟ್ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಶಿವಶಂಕರ್ ಆಗಿದೆ ನಮಸ್ಕಾರ ಅವಾಗಲೇ ಒಂದು ಮುಖ್ಯವಾದಂತ ವಿಚಾರವನ್ನ ಉಲ್ಲೇಖ ಮಾಡಿದ್ರು ನಮ್ಮಲ್ಲಿ ಒಂದು ಗಾದೆ ಇದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಹೇಳಿ ಲೈಸೆನ್ಸ್ ಕೊಡಬೇಕಾದ್ರೇ ಕನ್ನಡದ ನಾಮಫಲಕ ಕಡ್ಡಾಯ ಅಂತಾನೆ ಲೈಸೆನ್ಸ್ ಏನಾದರೂ ಕೊಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕೊಡುವಾಗ್ಲೇ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರೆ ಇಷ್ಟು ವರ್ಷ ಬೇರೆ ಭಾಷೆಗಳಲ್ಲಿ ನಾಮಫಲಕ ಹಾಕೊಂಡು ವ್ಯಾಪಾರ ಮಾಡೋಕೆ ಅವಕಾಶ ಕೊಟ್ಬಿಟ್ಟು ಈಗ ನಾವು ನಿಯಮ ಅಂತ ಹೇಳಿದ್ರೆ ಅದನ್ನ ಅವ್ರು ಅರ್ಗಿಸ್ಕೊಳ್ಳಲ್ಲ ಮೇಡಮ್ ಆ ಥರ ಗಂಡು ಯಾರು ಮುಟ್ಟೇ ಇಲ್ಲ ಯಾಕೆಂದ್ರೆ ನೀವು ಯಾವುದೇ ಮುಖ್ಯಮಂತ್ರಿ ತಗೊಳ್ಳಿ ಕನ್ನಡದ ಬಗ್ಗೆ ಚಿಂತೆ ಮಾಡುವಂತ ಒಬ್ಬ ಮುಖ್ಯಮಂತ್ರಿ ಯಾರೂ ಇಲ್ಲ ಅಟ್ಲೀಸ್ಟ್ ಈಗ ಸಿದ್ದರಾಮಯ್ಯ ಇದ್ದಾರೆ ಈಗ ಅವ್ರ ಅಧಿಕಾರ ಇದೆ ಅವರೆಲ್ಲ ಅವ್ರ ಕೈಯಲ್ಲಿ ಎಲ್ಲ ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಕನ್ನಡವನ್ನ ಒಂದು ತಾಕೀತು ಮಾಡಿ ಲೈಸೆನ್ಸ್ ಇದ್ರೆ ಮಾತ್ರ ಕನ್ನಡ ಅಂಗಡಿ ಯಾವುದೇ ಅಂಗಡಿಗೆ ಲೈಸೆನ್ಸ್ ಕೊಡ್ತೀನಿ ಅಂತ ತಾಕತ್ ಮಾಡಿದ್ರೆ ಅವಾಗ ಆಟೋಮೆಟಿಕ್ ಆಗಿ ಕನ್ನಡ ಉಳಿಯುತ್ತೆ ಎಲ್ಲಾ ಕಡೆ ಬೋರ್ಡ್ ಕನ್ನಡಮಯ ಆಗುತ್ತೆ ಇವ್ರೇನು ಇಲ್ಲ ಲೈಸೆನ್ಸ್ ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಕೊಡ್ತಿರ್ತಾನೆ ಅದನ್ನ ಲೈಸೆನ್ಸ್ ಅಪ್ಲೈ ಮಾಡ್ತಾನೆ ಲೈಸೆನ್ಸ್ ಒಂದಷ್ಟೋ ಇಷ್ಟೋ ದುಡ್ಡು ಕೊಡ್ತಾನೆ ಲೈಸೆನ್ಸ್ ತಗೊಳ್ತಾನೆ ಅದು ಅವ್ನು ಬಂದ ಅವ್ನು ಇಷ್ಟ ಬಂದ ನಡೆಸ್ಕೊಂತಾನೆ ಆ ಲೈಸೆನ್ಸ್ ಪ್ರಕಾರನೂ ನಡೆಯಲ್ಲ ಆ ಕಾನೂನು ಪ್ರಕಾರನೂ ಯೂಸ್ ಮಾಡಲ್ಲ ಯಾವ್ದು ಒಂದೇ ಒಂದು ಬೋರ್ಡ್ ಸಹ ನೀವು ಆತರ ಲೈಸೆನ್ಸ್ ಪ್ರಕಾರ ಅಂಗಡಿ ನಡೆಸಬೇಕು ಅಂದ್ರೆ ಬಾಗ್ಲಾಕ್ಬೇಕು ಅವನು ನೋಡಿ ಹೌದು ಮೇಡಮ್ ಲೈಸೆನ್ಸ್ ಇರೋದ ಹಾಗೆ ಕಾನೂನು ಏನಿದೆ ಕಾನೂನು ಪ್ರಕಾರ ಅಂಗಡಿ ನಡೆಸಕ್ ಹೋದ್ರೆ ಅವನ್ ಬಾಗ್ಲಾಕ್ಬೇಕು ಅವನ ಅದನ್ನ ಸ್ವೀಕಾರ ಮಾಡಲ್ಲ ಲೈಸೆನ್ಸ್ ಅಂತ ಹೆಸರಿಗೆ ಅಷ್ಟೇ ನೇಮ್ಗೆ ಬೋರ್ಡ್ ನಾಮಕ ವಸ್ತಿಕೆ ಬೋರ್ಡ್ ಇರ್ಬೇಕು ಬೇರೆ ಯಾರು ಯೂಸ್ ಮಾಡಲ್ಲ ಇವತ್ತು ಇನ್ನೂ ನೋಡಿ ಈಗ 28 ಲಾಸ್ಟ್ ಡೇಟ್ ಕೊಟ್ರು ಇನ್ನೂ ಎಷ್ಟು ಜನ ಚೇಂಜ್ ಮಾಡ್ಕೊಂಡಿದಾರೆ ಹೌದು ಎಲ್ಲೆಲ್ಲಿ ಚೇಂಜ್ ಮಾಡಿದಾರೆ ಬಂದೇ ಇಲ್ಲ ಅದ್ರ ವಿರುದ್ಧ ಏನಾದ್ರು ಕನ್ನಡಿಗರು ಧ್ವನಿ ಎತ್ತಿದ್ರೆ ತಗೊಂಡ್ರೆ ಜೈಲ್ಗೆ ಹಾಕ್ತಾರೆ ಗೊತ್ತಿರೋದೊಂದೇ ಸೆಂಟ್ರಲ್ ಜೈಲು ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಆಲ್ಮೋಸ್ಟ್ ಜೈಲಲ್ಲಿ ಇರಬೇಕು ಇವ್ರ ಆಸೆ ಒಂದೇ ಯಾರು ಹೋರಾಟಕ್ಕೆ ಮುಂದೆ ಬರಬಾರದು ಅವ್ರ ಬೆದರಿಕೆಗಳು ಅವ್ರ ಇದು ನಮ್ಗೆ ಕನ್ನಡಿಗರೇ ರಕ್ಷಣೆ ಇಲ್ಲ ಏನು ಗೊತ್ತಾ ಸರ್ 49,000 ಚಿಲ್ಲರೆ ಅಂಗಡಿಗಳಿದ್ದಾವೆ 27,000 ಜನ ಖಂಡಿತವಾಗ್ಲೂ ನಾಮಫಲಕ ಹಾಕೊಂಡಿದ್ದಾರೆ ಬಹಳ ಖುಷಿಯಾಯಿತು 23,000 ಜನ ಆ ಕನ್ನಡ ನಾಮಫಲಕ ಹಾಕೊಳ್ಳೋಕೆ ಒಪ್ಕೊಂತಿಲ್ವಂತಲ್ಲ ಇದು ಹೇಗೆ ಅಂತ ಯಾಕೆ ಯಾಕೆ ಆ ಧೋರಣೆ ಅವ್ರಿಗೆ ಅಂತ ಯಾಕೆ ಒಪ್ಕೊಳ್ಳಲ್ಲ ಮೇಡಮ್ ಯಾರಪ್ಪ ನನ್ನ ತಿಂತ ಇರೋದು ಕನ್ನಡ ಭೂಮಿಲಿ ಇದ್ದಾರೆ ಕನ್ನಡದ ನೆಲಲ್ಲಿ ಇದ್ದಾರೆ ಕಾವೇರಿ ನೀರು ಕೊಡ್ತಾ ಇದ್ದಾರೆ ಕನ್ನಡದ ಮಣ್ಣಲ್ಲಿ ನೆಲೆಸ್ತಾ ಇದ್ದಾರೆ ತೋಳ್ಲೇಬೇಕು ಆಕ್ಚುಲಿ ಇಲ್ಲಿ ಅಧಿಕಾರಗಳು ಏನು ಇಲ್ಲಿ ಬಂದು ಅವ್ರ ಅಧಿಕಾರಗಳು ನಡೆಸುವಂತದ್ದು ಏನಿಲ್ಲ ನಾವೇನ್ ಕೈ ಕಟ್ಕೊಂಡು ಕೂತಿಲ್ಲ ಪ್ರಾಣ ಹೋದ್ರು ಸರಿ ಮೇಡಮ್ ನಾವು ಮಾಡ್ತೀವಿ ಆ ಕ್ಷಣಕ್ಕೆ ಆ ಬ್ಯಾನರ್ ಗಳನ್ನ ಕಟ್ಕೊಂಡು ಕನ್ನಡದಲ್ಲಿ ಬೋರ್ಡ್ ಚೇಂಜ್ ಮಾಡ್ಬಿಟ್ಟು ಪೊಲೀಸ್ನವ್ರು ಬರ್ಬೇಕಾರೆ ಚೆಕ್ ಮಾಡ್ಬೇಕಾರೆ ಅಷ್ಟೇ ಹಾಕೋತಾರೆ ಆಮೇಲೆ ಉಲ್ಟಾ ಅವ್ರದ್ದು ಈಗ ಒಂದು ನಿಮಿಷದಲ್ಲಿ ಬೋರ್ಡ್ ಹಾಕಿ ತೆಗೆಯುವಂತದಲ್ಲ ಇದು ಹೌದು ಕನ್ನಡ ಕೊನೆವರೆಗೂ ಇರಬೇಕು ನೀವು ಅಂಗಡಿ ಇಲ್ಲಿ ಎಲ್ಲಿಂದನೋ ರಾಜಸ್ಥಾನದಿಂದನೋ ಗುಜರಾತ್ ಇಂದನೋ ಮಹಾರಾಷ್ಟ್ರದಿಂದ ಎಲ್ಲಿಂದ ಬಂದು ಅಂಗಡಿ ನಡೆಸ್ತೀರಾ ಅಟ್ಲೀಸ್ಟ್ ನಿಮ್ ಬೋರ್ಡ್ ಹಾಕೋದಕ್ಕೆ ಏನ್ ರೋಗ ಕರೆಕ್ಟ್ ಅಲ್ಲೋಗಿ ನಾವು ಕನ್ನಡ ಬೋರ್ಡ್ ಹಾಕೋ ನೀವು ಸುಮ್ಮನೆ ಇರ್ತೀರಾ ಇದೇ ತಮಿಳ್ನಾಡಲ್ಲಿ ನಮ್ದು ಕನ್ನಡ ಫ್ಲಾಗ್ ಹಾಕೊಂಡು 15,000 ಫೈನ್ ಆಗ್ತಾ ಇದಾರೆ ನಮ್ ಕರ್ನಾಟಕದಲ್ಲಿ ಹಾಕೋದಕ್ಕೆ ಏನ್ ರೋಗ ಅದೇ ತರ ನೀವು ಮಾಡಿ ನೋಡ ಒಂದ್ ಕನ್ನಡ ಬೋರ್ಡ್ ಹಾಕಿಲ್ಲ 15,000 20,000 ಫೈನ್ ಬರೀರಿ ಮೇಡಮ್ ನಾಳೆ ಬೆಳಿಗ್ಗೆ ಶುರು ಮಾಡ್ಕೊಂತಾರೆ ನೀವು
ಯಾವುದೋ ಒಬ್ಬ ಆಟೋ ಡ್ರೈವರ್ ಓಡ್ತಾ ಇದ್ದಾನೆ, ಟೂ ವೀಲರ್ ಓಡ್ತಾ ಅಂತವ್ರಿಗೆ 1000 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ ಲೆಕ್ಕ ಇಲ್ದಂಗೆ ಹಾಕ್ತೀರಾ ಈ ಫೈನ್ಗಳು? ತೊಳಿ ಅದಕ್ಕೆ ಹಾಕಿ ನೋಡಿ, ದುಡ್ಡು ಎಲ್ಲಿಂದ ಬರ್ತೆ ಅಂತ ಹುಡುಕಿ, ಅದನ್ನ ಬಿಟ್ಟು ಯಾವುದಕ್ಕೂ ನೀವು ನಿಮ್ಮ ಇದನ್ನು ತೋರಿಸಿದ್ರೆ, ಪೌರುಷ ತೋರಿಸಿದ್ರೆ ಹೌದು ಹೌದು ತೋರಿಸಿ, ಅದ್ರ ಮೇಲೆ ಒಂದೊಂದು ಬೋರ್ಡ್ಗೆ 20-25 ಸಾವಿರ ಫೈನ್ ಅಂತ ಹಾಕಿ, ತಿಂಗಳಿಗೆ ಒಂದೊಂದು ಸರಿ ಬನ್ನಿ, ಬೋರ್ಡ್ ಚೇಂಜ್ ಆದ್ರೆ ಇನ್ನೊಂದು ಫೈನ್ ಹಾಕ್ತೀನಿ ಅಂತ ಹಾಕಿ. ಹೌದು, ಮಾನಿಟರ್ ಮಾಡಬೇಕು, ಮಾನಿಟರ್ ಮಾಡಿ, ಕಂಟಿನ್ಯೂ ಮಾಡಿ ನೀವು, ಅವಾಗ ಉಳಿಯುತ್ತೆ ಕನ್ನಡ. ಖಂಡಿತ. ಸುನಿಲ್ ಅವರೇ, ಕರ್ನಾಟಕ ಅಂತ ತಗೊಂಡಾಗ ನಾವು ಆ ಶ್ರೇಷ್ಠತೆ ಬಗ್ಗೆ ನಾವು ಯಾವತ್ತೂ ತಿಳ್ಕೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಅಂದಾಗ ಇಲ್ಲಿ ಇಂಡಸ್ಟ್ರಿ ಜಾಸ್ತಿ, ITBT ಸೆಕ್ಟರ್ ಜಾಸ್ತಿ. ಇದ್ರ ಪ್ರಭಾವ ಹೆಂಗಿದೆ ಅಂತ ಹೇಳಿದ್ರೆ, ಕನ್ನಡದ ಜೊತೆಗೆ ಬೇರೆ ಭಾಷಿಕರ ಸಂಖ್ಯೆ ಜಾಸ್ತಿ, ಹಾಗಾಗಿ ಅವ್ರಿಗೂ ಪ್ರಾತಿನಿಧ್ಯ ಕೊಡಬೇಕು, ಒಪ್ಕೊಳ್ಳೋಣ. ಆದರೆ ಕನ್ನಡದ ನಾಮಫಲಕವನ್ನು ಒಪ್ಕೊಳ್ಳೋದ ಬೇರೆ ಭಾಷಿಕರಿದ್ದಾರೆ ಅಂದರೆ ನೀವು ಅದನ್ನು ಒಪ್ಕೋತೀರಾ? ಮ್ಯಾಮ್, ಬೇರೆ ಭಾಷಿಕರನ್ನ ಹೋಗಿದ್ನ ಒಂದು ತುಂಬ ಎಲ್ಲರೂ ಯೋಚನೆ ಮಾಡಬೇಕಿರೋದೇನೆಂದರೆ, ಲೈಕ್ ನೀವು ಈಗ ಜಸ್ಟ್ ಮೆನ್ಷನ್ ಮಾಡಿದ್ರೆ ITBT ಅಂತಲ್ಲ, ಬ್ಯಾಂಗ್ಳೂರು ಎಲ್ಲರಿಗೂ ಗೊತ್ತಿರೋ ಕಾಸ್ಮೋಪಾಲಿಟಿನ್ ಸಿಟಿ. ಸೊ ಇದರಿಂದ ಇಲ್ಲಿಂದ ಸ್ಟಾರ್ಟ್ ಆಯಿತು. ಮೊದಲು ನೀವು ಹೇಳಿದ್ರೆ ಗಿಡವಾಗಿ ಮಗ್ಗದ್ದು ಮರವಾಗಿ ಬಗ್ಗಿತ ಅಂತ. ಸೊ ನಾವು ಇದ್ರ ಹಿಸ್ಟ್ರಿ ನೋಡ್ಬೇಕು ಬೇಸಿಕಲಿ. ಸೊ ಇದು ಇವತ್ತು ನಿನ್ನೆ ಬಂದಿರೋ ಕೂಗಲ್ಲ, 2002ರಲ್ಲಿ ನಮ್ಮ CM ಏನಿದ್ದಾರೆ SM ಕೃಷ್ಣ ಅವರು, ಅವರು ಒಂದು ಸರ್ಕ್ಯುಲರ್ನ ಹೊಡಿಸ್ತಾರೆ, ಇಲ್ಲ ಎಲ್ಲ ಕಡೆ ಕನ್ನಡದ ಬೋರ್ಡ್ ಇರಬೇಕು ಅಂತ. ಬಟ್ ಅದನ್ನು ಚಾಲೆಂಜ್ ಮಾಡ್ತಾರೆ ಕೋರ್ಟಲ್ಲಿ, ಆ್ಯಂಡ್ ಆಟೋಮೆಟಿಕ್ಕಾಗಿ ಅದು ವ್ಯಾನಿಷ್ ಆಗುತ್ತೆ. ತಿರ್ಗಾ 2008ರಲ್ಲಿ ಯಡಿಯೂರಪ್ಪ ಅವ್ರು ಬರ್ತಾರೆ, ಅವ್ರು ಮತ್ತೆ ಒಂದು ಸರ್ಕ್ಯುಲರ್ ತರ್ತಾರೆ ನಮ್ಮ ಯಾವುದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂಡರಲ್ಲಿ ಮತ್ತೆ ತೊಗೊಂಬರ್ತಾರೆ, ವೇರ್ ಲೈಕ್ 50% ಆಫ್ ದ ಬೋರ್ಡ್ ಶುಡ್ ಬಿ ಲೈಕ್ ಇನ್ ಕನ್ನಡ ಮತ್ತು ಅನದರ್ 50 ಕ್ಯಾನ್ ಬಿ ಇನ್ ಇದರ್ ಲ್ಯಾಂಗ್ವೇಜ್ ಅಂತ. ಬಟ್ ಅಗೈನ್ ಅದನ್ನು ಗೌರ್ಮೆಂಟಲ್ಲಿ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ, ಬಟ್ ಅಗೈನ್ ಅದು ಮತ್ತೆ ಸ್ಟೇಯಿಂದ ಮತ್ತೆ ಆರ್ಡರ್ ಬರುತ್ತೆ. ಸೊ ಹಾಗಾಗಿ ಲೈಕ್ ಅದಲ್ಲೇ ಸ್ಟಾಪ್ ಆಗೋಗ್ಬಿಡುತ್ತೆ. ಸೊ ಈ ಥರ ಏನು ಕೋರ್ಟಿಂದ ಆರ್ಡರ್ಗಳು ಬರ್ತಿದೆ, ಇದು ಕಂಪ್ಲೀಟಾಗಿ ರೆಗ್ಯುಲರಾಗಿ ಆಗ್ತಾನೇ ಇದೆ. ಸೊ ಇದು ಒಂದ್ಸಲ ಅವರು 2008ರಲ್ಲಿ ತಂದಮೇಲೆ 9ನಲ್ಲಿ ಕೂಡ ಅದನ್ನು ಮತ್ತೆ ಚಾಲೆಂಜ್ ಮಾಡ್ತಾರೆ, 18ನಲ್ಲಿ ಕೂಡ ಚಾಲೆಂಜ್ ಮಾಡ್ತಾರೆ. ಸೊ ಅದೆಲ್ಲ ಆದಮೇಲೆ ಈಗ ನಮಗೆ 2022ನಲ್ಲಿ ಏನು ಕನ್ನಡ ಪ್ರಾಧಿಕಾರದಲ್ಲಿ ಬರುತ್ತೆ, ಈ ಒಂದು ಅಂಡರಲ್ಲಿ ಇದನ್ನು ಮಾಡ್ತಿರೋದು. ಸೊ ಒಂದೆಲ್ರಿಗೂ ಏನಿದೆ ಅಂತಂದರೆ, ಆಲ್ರೆಡಿ 4 ಸಲ ಇದು ವ್ಯಾನಿಷ್ ಆಗಿದೆ ಕೋರ್ಟಲ್ಲಿ. ಸೊ ತಂದಿದ್ದಾರೆ, ಸ್ಟೇ ತಂದಿದ್ದಾರೆ, ಅವರು ರೂಲ್ಸ್ ಮಾಡಿದ್ದಾರೆ, ಇವ್ರು ಇಲ್ಲ ಅಂತ ಅಪೋಸ್ ಮಾಡಿದ್ದಾರೆ, ಕೋರ್ಟ್ ಅವ್ರ ಪರವಾಗಿ ತೊಗೊಂಡಿದೆ ಸ್ಟೇಟ್ಮೆಂಟ್ಗಳನ್ನ. ಸೊ ಹಂಗೆ ಮಾಡಿದಾಗ ಏನಾಗುತ್ತೆ, ಈ ಸಲನೂ ಎಲ್ರಿಗೂ ಒಂದು ತುಂಬ ಒಂದು ಹೋಪ್ ಇದೆ ಏನಂದರೆ, ಈ ಜನಗಳಿಗೇನು 28% ಅಥವಾ ಏನು ಹೇಳ್ತಿದ್ದೀರ ನೀವು, ಯಾರು ಚೇಂಜ್ ಮಾಡಿಲ್ಲ ಅಂತ, ಅವರೆಲ್ರಿಗೂ ಒಂದು ಹೋಪ್ ಇದೆ ಏನಂದರೆ, ಲೈಕ್ ಇದು ಮತ್ತೆ ಏನೋ ಒಂದು ಸ್ಟೇ ಬರುತ್ತೆ. ಸೊ ಚೇಂಜ್ ಆಗುತ್ತೆ, ಸೊ ವೆಯ್ಟ್ ಮಾಡೋಣ, ಏನಕ್ಕೆ ನಾನು 1000 ರೂಪಾಯಿ ಖರ್ಚು ಮಾಡಬೇಕು, ಅಥವಾ ಲೈಕ್ ಈಗ ಒಂದು ಬೋರ್ಡ್ ಚೇಂಜ್ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ, ಏನಕ್ಕೆ ನಾನು ಅದೆಲ್ಲ ರಿಸ್ಕ್ ತೊಗೋಬೇಕು? ಯಾಕಂದರೆ ನಮಗೆ ಹಿಸ್ಟ್ರಿ ಹೇಳ್ತಿದೆ ಲೈಕ್ 4 ಸಲ ಇದು ಆಲ್ರೆಡಿ ವ್ಯಾನಿಷ್ ಆಗಿದೆ ಅಂತ. ಸೊ ಇದು ಯಾವುದು ಹೊಸದಾಗಿನೂ ಆಗ್ತಿರೋದಲ್ಲ ಪ್ರತಿಭಟನೆಗಳು. ಸೊ ಇವತ್ತೇನು ಇವಾಗ ಸುಗ್ರೀವಾಜ್ಞೆ ಏನು ಗೌರ್ಮೆಂಟ್ ಹೇಳ್ತಿದೆ ಅದು ಯಾವಾಗಿಂದ ಬರುತ್ತೆ? 28 ಮೇಲೆ ಬರ್ತದೆ. ಸೊ ಈಗ ರೀಟೇಲ್ ಅಸೋಸಿಯೇಷನ್ಸ್ ಏನಿದೆ ಆರ್ಗ್ಯುಮೆಂಟ್ಸ್ ಅಂದರೆ, ಇಲ್ಲ ನಮಗೆ ಕೊಟ್ಟಿರೋ 2 ಮಂತ್ಸ್ ತುಂಬ ಕಡಿಮೆ ಆಯಿತು ಅಂತ. ಬಿಕಾಸ್ ಮೊದಲು ನಾವು 2002ಯಿಂದ ಏನು ಮಾಡ್ತಿದ್ವಿ, ಇದು ಯಾವುದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಎಲ್ಲೂ ಕೂಡ. ಸೊ ಯಾವತ್ತೇ ಏನೇ ರೂಲ್ಸ್ಗಳನ್ನ ಮಾಡಿದ್ರು ಕೂಡ, SM ಕೃಷ್ಣ ಅವ್ರ ಟೈಮಲ್ಲಿ ಮಾಡಿದ್ದಾಗಿರ್ಬೋದು, ಯಡಿಯೂರಪ್ಪ ಅವ್ರು ಮಾಡಿದ್ದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದಕ್ಕೂ ಕೋರ್ಟ್ ಸ್ಟೇ ತಂದಿದೆ. ಸೊ ನನಗೆ ಬಹಳ ನೋವು ಸಂಕಟಾಗೋದೇನು ಅಂತ ಹೇಳಿದ್ರೆ, ಕಡೆ ಪಕ್ಷ 60% ನಾಮ ಫಲಕದಲ್ಲಿ ಇರಬೇಕು ಅಂತ ಹೋರಾಟ ಮಾಡಬೇಕಲ್ಲ? ಇಲ್ಲ, ಆಕ್ಚುಲಿ 2018ನಲ್ಲಿ ಬಂದು BBMP ಅವರೇ ಹೊಸ ರೂಲ್ಸ್ನ ಮಾಡ್ತಾರೆ. ಏನಂದ್ರೆ, ನೀವೇನಾದರೂ ಒಂದು ಅಕ್ನಾಲೆಜ್ಮೆಂಟ್ ತಗೋಬೇಕು ಅಥವಾ ಒಂದು ಪರವಾನಿಗೆ ತಗೋಬೇಕು ಅಂತಂದ್ರೆ 60% ಇರಬೇಕು, 40% ಎನಿ ಅದರ್ ಲ್ಯಾಂಗ್ವೇಜ್ ಅಂತ ಅವರು BBMP ಅವ್ರು ಮಾಡ್ತಾರೆ. ಬಟ್ BBMP ಅವ್ರು ಏನು 2018ನಲ್ಲಿ ಮಾಡಿದ್ರು, ಆದರೂ ಅಗೇನ್ಸ್ಟ್ ಆಗಿ ರೀಟೇಲ್ ಅಸೋಸಿಯೇಷನ್ ಹೈಕೋರ್ಟ್ಗೆ ಹೋಗುತ್ತೆ. ಸೊ ಹೈಕೋರ್ಟ್ ಅದನ್ನ ಕಟ್ ಮಾಡುತ್ತೆ, ಇಲ್ಲ ನೀವು ಹೇಳ್ತಿರೋ ತಪ್ಪು ಅಂತ. ಸೊ ಹಂಗಾಗಿ ಅದು ಅವ್ರು ಮತ್ತೆ ವಿನ್ ಆಗುತ್ತೆ. ಸೊ ಕೋರ್ಟೇ ಸಪೋರ್ಟ್ ಮಾಡ್ತಿದೆ ಅಂತಂದಾಗ, ಲೈಕ್ ಅಗೇನ್ ಕೋರ್ಟ್ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಲೈಕ್ ಏನೋ ವ್ಯಾಲಿಡ್ ರೀಸನ್ಸ್ ಇಲ್ಲ ಅಂತಲ್ಲ, ಬಟ್ ದ ವೇ ದೇ ಆರ್ ಆರ್ಗ್ಯೂಯಿಂಗ್ ಇಸ್ ವ್ಯಾಲಿಡ್. ನಮ್ಮಿಂದ ಏನು ಆರ್ಗ್ಯುಮೆಂಟ್ಸ್ ಆಗ್ತದೆ, ಇಟ್ಸ್ ನಾಟ್ ವೆರಿ ವ್ಯಾಲಿಡ್. ಸೊ ಈ ವ್ಯಾಲಿಡ್ ರೀಸನ್ಸ್ ಏನಿದೆ, ವಾದ ಮಂಡಿಸಬೇಕು, ಕರೆಕ್ಟ್ ಆಗಿ ಮಂಡಿಸಬೇಕು. ಸೊ ಈಗ 2022ನಲ್ಲಿ ಏನು ಬಂದಿದೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಸೊ ಎಲ್ಲೂ ಯಾವುದೇ ರೀತಿ ಭಾಷೆಗೆ ತಪ್ಪಾಗದೆ ಅಥವಾ ಬರೋ ಜನಗಳಿಗೆ ಯಾವುದು ತಪ್ಪಾಗದೆ ಇದು ಸರ್ಕ್ಯುಲರ್ ಇಂಪ್ಲಿಮೆಂಟ್ ಆಗಬೇಕು ಅಂತ. ಸೊ ಆ ಒಂದು ರೀಸನಿಂದ ಇದು ಕಂಪ್ಲೀಟ್ ಆಗಿ ಗೋಹೆಡ್ ಆಗ್ತದೆ. ಸೊ ಗೋಹೆಡ್ ಆಗ್ತಿದ್ರು ಕೂಡ ಅವರ ಆರ್ಗ್ಯುಮೆಂಟ್ ಏನಿದೆ, ಬರೀ 2 ಮಂತ್ಸ್, ನಮಗೆ ತುಂಬ ಶಾರ್ಟ್ ಟೈಮ್ ಅಂತ. ಸೊ ಅದು ಹೇಳ್ತಿರೋದು ಲೈಕ್ 2 ಮಂತ್ಸ್ ಅಂತ, ಬಟ್ ಇದು 20 ವರ್ಷಗಳಿಂದ ನಡ್ಕೊಂಬಂದಿದೆ, ಇದು ಯಾವುದೋ ನಿನ್ನೆ ಮೊನ್ನೆ ಇನ್ನಂತಲ್ಲ. ಬಟ್ ಏನಂದರೆ, ಲೈಕ್ ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಮ ಜಾಗದಲ್ಲಿದ್ದಾಗ, ನಮ್ಮ ಒಂದು ಸ್ಥಳದಲ್ಲಿದ್ದಾಗ ನಮ್ಮ ಭಾಷೆಗಳನ್ನ ನಾವೇ ಬಳಸದೇ ಇದ್ರೆ ಬೆಳೆಯಲ್ಲ ಅದು. ಸೊ ಬಳಕೆ ಆಗೋದು ಇದ್ರೇ ಏನಾದ್ರು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಸೊ ಬಳಕೆ ಕಡಿಮೆ ಆದಷ್ಟು ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಅದಕ್ಕೆ ಸಹಾಯ ಮಾಡಬೇಕು ಅಷ್ಟೇ. ಸರಿಗ ದಕ್ಷಿಣ ಭಾರತದಲ್ಲಿ ನಾವು ಕೇರಳಕ್ಕೆ ಹೋಗಲಿ ಈ ಸಮಸ್ಯೆ ಇಲ್ಲ, ತಮಿಳ್ನಾಡಿಗೆ ಹೋಗಿ ಈ ಸಮಸ್ಯೆ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಮಲಯಾಳಮೋ ತಮಿಳೋ ಬಿಟ್ಬಿಟ್ಟು ಮಾತಾಡಿದ್ರೆ ಅವ್ರು ರಿಪ್ಲೈನೇ ಮಾಡೋದಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಮಟ್ಟಿಗೆ ಸಮಸ್ಯೆ ಅಂತ ಹೇಳಿದ್ರೆ ಎಡವಿರೋದು ನಾವೇ.
ತಪ್ಪಾಗಿರೋ ನಮ್ಮ ಕಡೆಯಿಂದಾನೆ. ನಮ್ಮಲ್ಲಿ ತಮಿಳುನಾಡವ್ರು ಬಂದ್ರು ಅವ್ರ ಭಾಷೆಗೆ ನಾವು ಮಾತಾಡಕ್ ಹೋಗ್ತೀವಿ. ಹೌದು ಹೌದು. ತೆಲುಗವ್ರು ಬಂದ್ರೆ ನಮ್ಗೆ ಬರಲ್ಲ ಅಂದ್ರು ನಾವೇನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾತಾಡ್ತೀವಿ. ಇದು ನಮ್ಮ ದುರಂತ. ಮತ್ತೆ ಏನಾಗಿದೆ ಅಂದ್ರೆ ಮೇಡಮ್, ಈಗ ನಾವು ಫಲಕದ ವಿಚಾರದಲ್ಲಿ ನೀವು ಇಷ್ಟೆಲ್ಲ ನಾವು ಮೊನ್ನೆ ಹೋರಾಟ ಮಾಡಿ ನಮ್ಮ ನಾರಾಯಣಗೌಡರು ಅವರ ಸಂಘಟ ಎಲ್ಲ ಪ್ರತಿಯೊಬ್ಬರು ಜೈಲಲ್ಲಿದ್ದರು, ಪ್ರತಿಯೊಬ್ಬರು ನಾವು ಹೋಗಿ ಇದೆಲ್ಲ ಮಾಡಿದ್ವಿ, ಎಲ್ಲ ಹೋರಾಟ ಮಾಡಿ ಯಾರು ಹೋದ್ರು ಸಾಕು, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ, ಅರೆಸ್ಟ್ ಮಾಡಿ. ಈ ಸಿದ್ದರಾಮಯ್ಯವ್ರು ಮಾಡ್ತಾ ಇರೋ ಕೆಲಸ ಇದು. ಈ ನಾಡಿನ ಮುಖ್ಯಮಂತ್ರಿ, ಕನ್ನಡದ ಮುಖ್ಯಮಂತ್ರಿ, ನಾಡಿನ ಮುಖ್ಯಮಂತ್ರಿ ಮೈಸೂರಿನವರವರು, ಅವ್ರು ಈ ಕೆಲಸ ಮಾಡಬಾರ್ದು. ಯಾಕಂತಂದ್ರೆ ಕನ್ನಡದ್ದು ತ್ಯಾಗ ಬಲಿದಾನ ಮಾಡಿದ್ರು ಭಾರಿ ಜನ ಇದ್ದಾರೆ, ಅವರು ಮುಖ್ಯಮಂತ್ರಿ ಇರ್ತಾರೆ ಹೇಳ್ತಾರೆ. ಆದರೆ ದುರಂತ ಏನಂದರೆ, ಮೊನ್ನೆ ಏನೇನು ಕೇಸ್ ಹಾಕಿದ್ದಾರೆ ಗೊತ್ತಾ ಮೇಡಮ್? ನಾರಾಯಣಗೌಡರು ಸಾಧಾರಣವಾಗಿ ವರ್ಷಗಟ್ಟಲೆ ಈಚೆ ಬರಬಾರ್ದು ಆ ಥರ ಕೇಸ್ ಹಾಕಿದ್ದಾರೆ. ಅಂತ ಅಂದರೆ ನಾವು ಏನು ಮಾಡಿದ್ದೀವಿ ಹೇಳಿ? ನಾವು ಏನಾರು ಕಳ್ತನ ಮಾಡಿದೀವಿ, ಏನೋ ಮೋಸ ಮಾಡಿವಿ, ಯಾರು ಆಸ್ತಿ ಹೊಡ್ಕೊಂಡಿವಿ, ಇನ್ನೊಂದು ಹೊಡ್ಕೊಂಡಿವಿ, ಕೋಟಿಗಟ್ಟಲೆ ಲೂಟಿ ಮಾಡಿದ್ರೆ ಇವತ್ತು ಆರಾಮಾಗಿ ರಾಜರುಷ್ವ ಓಡಾಡ್ತಾರೆ. ಆರಾಮಾಗಿ ಅವ್ರಿಗೆ ಯಾವ ಕೇಸು ಇಲ್ಲ, ಯಾವ ಕೋರ್ಟು ಇಲ್ಲ, ಯಾವ ಕಚೇರಿ ಇಲ್ಲ. ಆದರೆ ಕನ್ನಡ ಪಾಗೆ ಕನ್ನಡ ನಾವು ಫಲಕನ ನೀವು ಬಳಸ್ಲಿಲ್ಲ ಅಂತ ಬಂದು ಹೋರಾಟ ಮಾಡಿದ್ರು ನಾ ಇವರು ಹಿಡಿದು ಜೈಲಿ ತೊಗೊಂಡೋಗಿ ಹಾಕಿ ಆ ಹಿಂಸೆ ಕೊಡ್ತಾರಲ್ಲ ಪೊಲೀಸರು, ಏನು ಹೊಡೆದಿದ್ದಾರೆ ಗೊತ್ತಾ ಮೇಡಮ್? ನನಗನ್ಸೋ ಪ್ರಕಾರ ಮೊನ್ನೆ ನೀವೇನು ಹೋರಾಟ ಮಾಡಿದ್ರೆ ಅದು ಕೊಂಚ ಸೌಮ್ಯವಾಗೇ ಇತ್ತು, ನೀವೇನು ಉಗ್ರ ರೂಪ ತಗೊಂಡಿರಲಿಲ್ಲ. ಒಂದು ಪಕ್ಷ ಉಗ್ರ ರೂಪಕ್ಕೆ ಹೋದ್ರೆ ಕತೆ ಏನು ಅಂತ ಮೇಡಮ್? ಅದಕ್ಕಿಂತ ಉಗ್ರ ರೂಪ ನಾವು ರೈಲ್ವೆ ಹೋರಾಟ ಮಾಡಿದ್ದೀವಿ, ಬಿ ಗ್ರೂಪ್ ನೌಕರಿಲಿ. ಅದು ನಮ್ಮ ಕರ್ನಾಟಕಕ್ಕೆ ಜನಕ್ಕೆ ಅನ್ಯಾಯ ನಡೀತದೆ, ಲಲ್ಲು ಪ್ರಸಾದ್ ಯಾದವ್ ಇದ್ದಾಗಿದ್ದಂತ ಸಂದರ್ಭದಲ್ಲಿ ಹೋರಾಟ ಮಾಡಿದಾಗ ಅವಾಗ ರೈಲ್ವೆ ಸ್ಟೇಷನ್ ಹೊಡೆದಾಕಿದ್ದೀವಿ ಮೇಡಮ್. ರೈಲ್ವೆ ಸ್ಟೇಷನ್ ಹೊಡೆದಿದ್ದೀವಿ, ರೈಲ್ವೆ ಸ್ಟೇಷನ್ ಒಳಗಡೆ ನುಗ್ಗಿ ನಮ್ಗೆ ಏನೇನು ಹಾನಿ ಮಾಡಿಯೋ ಹೇಳಬಾರ್ದು. ಆವಾಗ ಇಂಥ ಕೇಸ್ ಹಾಕಲಿಲ್ಲ. ಈಗ ನೋಡಿದ್ರೆ ಮೊನ್ನೆ ದಿವಸ ನಾವು ಬರೀ ಎದುರುಗಡೆ ನಿಂತ್ಕೊಂಡು ನಾಮಫಲಕನ ನೋಡ್ರಿ ಕಾಣ್ತಾ ಇದೆ, ನಾಮಫಲಕನ ಕನ್ನಡದಲ್ಲಿ ಹಾಕಿ ಅಂತ ಅಲ್ಕೊಂಡು 100 ಬಾರಿ ಹೇಳಿದ್ದೀವಿ, 100 ಬಾರಿ ವಾರ್ನಿಂಗ್ ಕೊಟ್ಟಿದ್ವಿ, 100 ಬಾರಿ ನೀವು ಕೊಟ್ಟರು ಅವ್ರಿಗೆ ಬಾರಿ ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂಥ ಈ ರಾಜ್ಯದಲ್ಲಿ ನಮ್ಮ ಅಧಿಕಾರಿಗಳಿದ್ದಾರಲ್ಲ, ಸರ್ಕಾರಿ ಅಧಿಕಾರಿಗಳು ಈ ನಾಮಪತ್ರ ಇದಕ್ಕೆ ನಾ ಫಲಕ ಮಾಡೋದಕ್ಕೆ ಅವರು ಸಿಗ್ನೇಚರ್ ಹಾಕಿ ಅವರಿಗೆ ಲೈಸೆನ್ಸ್ ಕೊಡ್ತಾರೆ ನೋಡಿ. ಆ ಲೈಸೆನ್ಸ್ ಕೊಡುವಂಥ ಅಧಿಕಾರಿ ಕಡಕ್ಕಾಗಿದ್ದರೆ ಈ ದುರಂತ ನಡೀತಿರಲಿಲ್ಲ. ಅವನೇನು ಮಾಡ್ತಾನೆ ಈಗ ಇಲ್ಲಿ ಹೇಳ್ತಾ ಇದ್ರು, ಕೆಳಗಡೆಯಿಂದ ದುಡ್ಡು ಕೊಟ್ಟರೆ ಸಾಕು, ಅವರ ಮನೆ ಬೇಕಾದ್ರೆ ಮನೆಯನ್ನು ಬರ್ಕೊಟ್ರು ಬರ್ಕೊಟ್ರು, ಅವ್ರಿಗೆ ಹಣ ಬೇಕಷ್ಟೆ. ಅಂದರೆ ಅಂಥ ಒಂದು ಈ ಅಧಿಕಾರಿ ವರ್ಗದವರು ಅಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಇದು ತೊಲಗಬೇಕು, ಎಲ್ಲೋ ಹೋಗಿ ಏನೋ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ಈಗಲೂ ಕೇಳ್ತಿರೋದಷ್ಟೇ, ಬರೀ ನಾವು ಕೇಳ್ತಿರೋದು 60% ಕನ್ನಡ ಬೋರ್ಡ್ ಹಾಕಿ, ನಿನ್ನ 40% ಬೇರೆ ಭಾಷೆ ಇದು ಅವರು ಬೇರೆಯವರು ಇದ್ದಾರೆ ಅವರು ಪಾಪ ನೋಡ್ಕೊಂಡು ಅಂತ ಹೇಳ್ಬೋದು. ಇವರು ನಮ್ಮದು 30% ಹಾಕಿ ಅವ್ರದ್ದು 70% ಹಾಕ್ತಾರೆ. ಕೇಳಲಿಕ್ಕೆ ಹೋದ್ರೆ ಯಾವ ಥರ ಉತ್ತರ ಕೊಡ್ತಾರೆ ಗೊತ್ತಾ? ರೇ ಗೊತ್ತಿರ ಬಿಡ್ರಿ, ಅಧಿಕಾರಿಗಳಿದ್ದಾರೆ ನಮ್ಗೆ ಗೊತ್ತಿದೆ ಅಂತಾರೆ. ಮತ್ತು ಇದೇ ಪೊಲೀಸ್ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ನಮ್ಮನ್ನು ಒಳಗಾಕಿ ನಮ್ಮ ಮೇಲೆ ಕೇಸ್ ಹಾಕಿ ನಮಗೆ ಇರೋ ಇಲ್ದಿದ್ದೆಲ್ಲ ಇದಕ್ಕೆ ಕಂಪ್ಲೇಂಟ್ ನಂಬರ್ನೆಲ್ಲ ಹಾಕ್ಬಿಟ್ಟು ನಮ್ಗೆ ಒಳಗೆ ಕಳಿಸ್ತಾರೆ. ಆದರೆ ಅವರು ತಪ್ಪು ಮಾಡಿ ಎದುರುಗಡೆ ಕಂಡು ಕಾಣ್ತಾ ಇದ್ರು ಅವ್ರಿಗೆ ಯಾವ ಥರದ್ದು ಅವ್ರಿಗೆ ಫೈನ್ ಹಾಕೋದಿಲ್ಲ. ಫೈನ್ ಹಾಕೋಕ್ಕಂತ ಹೋದರೆ ಅಲ್ಲೇ ಮಾತಾಡಿಕೊಂಡು ಆಯಿತು ನೀನು ಸಂಜೆ ನಾಳೆ ಆಫೀಸಿಗೆ ಬಾರಪ್ಪ ಅಂತ ಹೇಳಿ ಅಷ್ಟೇ ಇರಲಿ. ಪೊಲೀಸರು ನಾವೇನೋ ಕೇಳಕ್ ಹೋದ್ರೆ ನೀವ್ಯಾರು ಕೇಳೋದಕ್ಕೆ, ಅದು ಕೇಳೋದಕ್ಕೆ ಅಧಿಕಾರಿ ಹೇಳಿದ್ದಾರೆ, ನೀವ್ಯಾರು ಕೇಳೋದಕ್ಕೆ? ಅದನ್ನು ಕೇಳಿದ್ದಾರೆ, ಅದನ್ನು ಕೇಳಿ ನಿಮ್ಗೇನು ಹೊಕ್ಕಿದೆ, ನಿಮ್ಗೆ ಯಾರು ಕೊಟ್ಟಿರೋ ಅಧಿಕಾರ ಅಂತಾರೆ? ನಾನು ಇಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಬಾಳ್ತಾ ಇದ್ದೀನಿ, ಇಲ್ಲಿ ಬದುಕ್ತಾ ಇದ್ದೀನಿ, ಇಲ್ಲಿ ಅನ್ನ ತಿಂತಾ ಇದ್ದೀನಿ, ಈ ಋಣ ತೀರಿಸ್ಬೇಕಾದ್ರೆ ನಾನು ಕನ್ನಡದನಾಗೆ ನಾನು ಕೇಳೋಕೆ ಅಧಿಕಾರ, ನಾನು ಬೇರೆ ಭಾಷೆಗೂ ನಾನು ಕೇಳಕ್ಕೆ ನಾನು ಸಿಗೋದಿಲ್ಲ. ನಾನು ಇದನ್ನ ಹೋಗಿ ನಾವು ತಮಿಳ್ನಾಡಲ್ಲಿ ಕೇಳ್ತಾ ಇಲ್ಲ, ಅಥವಾ ನಾನು ಕೇರಳದಲ್ಲಿ ಕೇಳ್ತಾ ಇಲ್ಲ, ಆಂಧ್ರದಲ್ಲಿ ಕೇಳ್ತಾರೆ, ನನ್ನ ನಾಡಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲಿ ಉದ್ಯಮ ಮಾಡಿದ್ದಾರೆ, ಇಲ್ಲಿ ಬದುಕ್ತಾ ಇದ್ದೀರಿ, ಬಾಳ್ತಾ ಇದ್ದೀರಿ, ದೊಡ್ಡ ದೊಡ್ಡ ಮಾಲ್ ಕಟ್ಕೊಂಡಿದ್ದೀರಿ. ಆ ಮಾಲ್ ಅಲ್ಲಿ ಕನ್ನಡದಲ್ಲಿ ಅಕ್ಷರದಲ್ಲಿ ಬೋರ್ಡ್ ಹಾಕ್ಬಿಟ್ರೆ ಯಾಕೆ ಬರಲ್ವಾ? ಇವ್ರು ವ್ಯಾಪಾರ ಕೊಡೋರು ಯಾರು? ಕನ್ನಡದಲ್ಲಿ ದುಡ್ಡು ಬೇಕು ಆಯ್ತಾ, ಕನ್ನಡದ ಈ ಕಾವೇರಿ ನೀರು ಬೇಕು, ಈ ಭೂಮಿ ಬೇಕು, ಪ್ರತಿ ಒಂದು ಮೇಡಮ್ ಎಲ್ಲ ಸೌಕರ್ಯ ಕೊಟ್ಟರು ಇವ್ರಿಗೆ ಏನಾಗಿದೆ ಕನ್ನಡ ಉಪಯೋಗಿಸೋದಕ್ಕೆ? ಯಾಕೆ ಇದರಲ್ಲಿ ಒಂಥರ ಇದನ್ನ ನೋಡ್ತಾರೆ? ಆದ್ರೆ ನಮ್ಮ ಆಡುವಂತ ರಾಜಕಣಿಗಳಿದ್ದಾರಲ್ಲ, ಇದನ್ನ ಕಡಿ ಕಂಡೀಷನ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಅರ್ಥ ಆಯ್ತಾರ? ಅವ್ರು ಅರ್ಥ ಮಾಡ್ಕೊಂಡು ನಮ್ಮಿಗೆ ಈಗ ಹಾಕಿರೋ ಕೇಸ್ಗಳು ವಾಪಸ್ ಅಂತೂ ತೆಗಿಯಲ್ಲ ಬಿಡ್ರಿ, ನಿನ್ನೂ ಸೇರಿಸ್ತಾ ಇದ್ದಾರೆ, ಯಾವ್ಯಾವಿದು ಹಳೆಯವನ್ನೆಲ್ಲ ತಂದು. ಈಗ ನನ್ಗನ್ಸೋದು ಕನ್ನಡಕ್ಕಾಗಿ ನಡೀತಾ ಇರುವಂತ ಹೋರಾಟ ಇದು, ಕನ್ನಡಿಗರ ಹೋರಾಟ, ಸರ್ಕಾರ ಕೂಡ ನಿಮ್ ಜೊತೆ ನಿಂತ್ಕೋಬೇಕಲ್ವಾ? ಮುಖ್ಯಮಂತ್ರಿನೇ ನಮ್ಮ ಜೈಲಿಗೆ ಹಾಕ್ಸಿದ್ದು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇದ್ದಾರಲ್ಲ, ಅಷ್ಟು ಜನ ನಾರಾಯಣಗೌಡರನ್ನ ಬರಬಾರ್ದ ಆ ಥರದಲ್ಲಿ ಅವರು ಪ್ಲ್ಯಾನ್ ಮಾಡಿ ಹಾಕ್ಯಾರೆ ಸಿದ್ದರಾಮಯ್ಯ. ನಾವೇನೋ ಕನ್ನಡದಲ್ಲಿ ನಂಬರ್ ಇವತ್ತು ಕನ್ನಡ ವಿರೋಧಿ ದ್ರೋಹಿ ಅನ್ಬೋದು ಸಿದ್ದರಾಮಯ್ಯ, ನಾವು ಹೇಳ್ತೀವಿ ನೇರವಾಗಿ ಹೇಳ್ತೀವಿ ಹೋರಾಟಗಾರರು, ಯಾಕಂದ್ರೆ ಇಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ನಾವು ಕೇಳಿದ್ದಕ್ಕೆ ಅವರು ನಮಗೆ
ಸಪೋರ್ಟ್ ಮಾಡ್ಬೇಕು. ನಮಗೆ ನಿಂತಿದ್ದಾರೆ ಹೋರಾಟಗಾರರು, ಮುಂದೆ ಬಂದಿದ್ದಾರೆ ಹೋರಾಟಗಾರರು, ನಾವು ನಿಂತು ನಿನ್ ಮುಂದಾರು ಸರಿಪಡಿಸೋಣ ಅನ್ನೋದನ್ನ ಒಂದು ಇದು ಇಲ್ಲಲ್ಲ ರೀ. ಬರೀ ಅಧಿಕಾರ ಅಧಿಕಾರ ಅಧಿಕಾರ, ಎಲ್ಲಿ ಮುಖ್ಯಮಂತ್ರಿ ಬಿದ್ದೋಗುತ್ತೆ, ಎಲ್ಲಿ ಉಪಮುಖ್ಯಮಂತ್ರಿ ಬಿದ್ದೋಗುತ್ತೆ, ಎಲ್ಲಿ ಇನ್ನೊಬ್ರು ಬರ್ತಾರೆ. ಎಲ್ಲಾ ರಾಜಕಾರಣಿಗಳು ಹೇಳೋದಿಷ್ಟೇ. ಇವತ್ತು ಬೆಂಗಳೂರಿನಲ್ಲಿ ಶುರುವಾಗಿದೆ ಮೇಡಮ್, 28 ನಂತರ ವಿಶಾಲ ಕರ್ನಾಟಕದಲ್ಲಿ ಮೂಲೆ ಮೂಲೆ ಯಾವ ಜಾಗ ಬಿಡಲ್ಲ. ನೀವು ಬೆಳಗಾವಿಲ್ ಹೋಗಿರಿ, ಅಲ್ಲಿ ಮರಾಠಿ ಬೋರ್ಡ್ ಹಾಕಿದ್ದಾರೆ. ಮರಾಠಿ ಬೋರ್ಡ್ ಅಲ್ಲಿ ಬೆಳಗಾವಿಲ್ ಪಾಲಿಕೆ ನಡೆಯೋದೇ ಮರಾಠಿಲಿ. ದೂರ ಹೋಗ್ಬಿಡಿ, ನೆಲಮಂಗ್ಲದಲ್ಲಿ ಮನೆ ನೆಲಮಂಗ್ಲ ಹೋಗ್ತಾ ಇದ್ದು, ನೆಲಮಂಗ್ಲದಿಂದ ಹೋಗ್ತಾ ತ್ಯಾಮಗೋಳ ಇದೆ. ತ್ಯಾಮಗೋಳ ಆದ ತಕ್ಷಣ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ. ಪೆಟ್ರೋಲ್ ಬಂಕ್ ಪಕ್ಕ ನೋಡಿ ಒಂದು ಹೋಟೆಲ್, ದೊಡ್ಡ ಹೋಟೆಲ್ ಇದೆ. ಒಳಗಡೆ ಹೋದ್ರೆ ಬರೀ ಹಿಂದಿನೇ ಮೇಡಮ್, ಏನಿಲ್ಲ ಅವ್ನು ಬಿಲ್ ಕೊಡೋದು ಹಿಂದಿಲ್ ಕೊಡ್ತಾ ಇದ್ದಾನೆ. ನಾನು ಅವನಿಗೆ ಏನಾದ್ರು ಬೈದ್ರೆ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಸರ್ ನಮ್ಮ ನಾವಿರೋದೇ ಇಲ್ಲಿ, ಅಲ್ಲಿಂದ ಬಂದಿದ್ದೀವಿ, ನಮ್ಮವರೇ ಜಾಸ್ತಿ ಬರೋದು, ಅದಕ್ಕೆ ನಾವು ಹಿಂಗೆ ಮಾಡ್ತಾ ಇದೀವಿ. ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತೆ ಈ ರಿಲೇಸ್ ಮಾಳಿಗೆಗಳಿದಾವಲ್ಲ ಮೇಡಮ್, ಪ್ರತಿಯೊಂದು ಮಾಳಿಗೆಯಲ್ಲೂ ಕನ್ನಡ ಇಲ್ಲ. ಹೌದು, ಅವ್ರು ಪ್ರತಿಯೊಂದು ಪದಾರ್ಥದ ಬಗ್ಗೆ ಎಲ್ಲ ಬಂತು, ಒಳಗಡೆ ಎಲ್ಲ ಹಾಕಿರ್ತಾರೆ ಇಂಗ್ಲೀಷು, ಹೊರಗಡೆ ಬೋರ್ಡು ಹಾಕ್ತಾರೆ. ಆಯ್ತಾ, ಆ ಬೋರ್ಡಲ್ಲೂ ಕನ್ನಡ ಇರಲ್ಲ. ಅದು ಯಾರ್ದು ಹೇಳಿ? ಅದ್ಯಾರ್ದು ಹೇಳಿ? ಕೇಂದ್ರ ಸರ್ಕಾರದವ್ರು. ಇಲ್ಲೇನಾದ್ರು ಮಾತಾಡಿದ್ರೆ ಅಲ್ಲಿಂದ ಅವ್ರು ಬರ್ತಾರೆ. ಇಲ್ಲಿ ರಾಜಕೀಯದವ್ರು ಇವ್ರಿಗೆ ಏನ್ ಬೇಕಪ್ಪ ನಮ್ಮ ರಾಜಕಾರಣಿಗಳಿಗೆ, ಅವ್ರು ಎಷ್ಟೆಷ್ಟು ಬರುತ್ತೋ ಅಷ್ಟು ಬೋರ್ ಅನ್ನ. ಯಾಕಂದ್ರೆ ಇವರು ಕರೆಕ್ಟ್ ಆಗಿದ್ದು 25 ನಮ್ಮಲ್ಲಿ, 27 ಸಂಸದರುಗಳಲ್ಲಿ 25 ನಮ್ಮ ಬಿಜೆಪಿಯವರು ಇದ್ರು. ಈ ನಾಡಿಗನ್ನೇ ಆದಾಗ ಈ ನಾಡಿನ ವಿಚಾರ ಬಂದಾಗ ಕೇಂದ್ರ ಸರ್ಕಾರದಲ್ಲಿ ದನಿ ಎತ್ತಲಿಲ್ಲ. ಯಾಕಂದ್ರೆ ಇವ್ರ ಗಂಡುಸ್ತಾನ ಇದ್ದಿದ್ರೆ ಇಂಥ ದುರತ್ನ ನಡೀತಿರ್ಲಿಲ್ಲ. ಇವ್ರು ಬರೀ ಹೋಗ್ತಾ ಇದ್ರು ಡೆಲ್ಲಿಗೆ, ಹೋಗೋರು ಆ ಹಿಂದಿ ಗುಲಾಮರ ಜೊತೆಲಿ ಇದು ಮಾಡಿ ಮಜಾ ಮಾಡ್ಕೊಂಡು ಬಂದ್ಬಿಡೋರು. ಅಷ್ಟು ಬಿಟ್ರೆ ಬೇರೆ ಅವ್ರಿಗೆ ಭಾಷೆ ಬೇಡ, ನಮ್ಮ ತ್ಯಾಗ ಬೇಡ, ಅವ್ರಿಗೆ ಹಣ ಬೇಕು. ನಿನ್ನೇನು 5 ಸಿಗುತ್ತೆ, ಅಯ್ಯೋ ಮುಂದೆ ಏನಾಗುತ್ತೆ, ನಾನು ಗೆಲ್ತೀನೋ ಇಲ್ಲ, ಎಷ್ಟು ಗೋರ್ ಬೇಕು, ಎಷ್ಟು ತೊಡ ಮಾಡೋಕ್ಕೂ ಮಾಡ್ಕೊಂಡ್ರು. ಅದನ್ನ ನಾನು ಕೇಳೋದು, ಅವರು ಈ ನೀರು ಕುಡಿದಿದ್ದಾರೆ. ಈ ಕಾವೇರಿ ನೀರು ಕುಡಿದಾಗ ಋಣ ತೀರಿಸೋದು ಒಂದು 10 ಕೆಲಸ ಮಾಡಲಿ ಮೇಡಮ್, ಸಾಕು. 10 ಕೆಲಸ ಮಾಡಲಿ. ನನ್ನ ತಾಯಿ ಇದಕ್ಕಾಗಿ ಇದ್ರು ಒಬ್ರು, ಇವತ್ತು ಅವ್ರು ಇಲ್ಲ, ಆನಂದ್ ಕುಮಾರ್ ಅವರು ದನಿ ಎತ್ತೋರು ಅಲ್ಲಿ ಕನ್ನಡದಲ್ಲಿ ಮಾತಾಡೋರು. ಆಯ್ತಾ, ಅಂತ ನಾಯಕರುಗಳನ್ನ ನಾವು ಮಲ್ಲಿ ಏನ್ ಮಾಡಿದೀವಿ, ಇವತ್ತು ಹೋಗೋರೆಲ್ಲ ಅವ್ರಿಗೆ ಗೊತ್ತೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಬಂದು ಗೆದ್ಕೊಂಡು ಹೊರಟು ಬಿಡ್ತಾರೆ. ಮತ್ತೆ ಮುಗ್ದೋತ್ ನೀನು 5 ನಂತರ ನಾವು ಊರಿಗೆ ಬರೋದು. ಕರೆಕ್ಟ್ ಕರೆಕ್ಟ್. ಈಗ ನಾಮಫಲಕ ಅನ್ನೋ ದೊಡ್ಡ ವಿಷಯ ಅಲ್ಲವೇ ಇಲ್ಲ, ಅದೊಂದು ಸಣ್ಣ ವಿಷಯ. ಅದಕ್ಕೆ ಇಷ್ಟು ಹೋರಾಟ. ಈ ಕನ್ನಡಿಗರು ಅಂದಾಗ ಬೇಕಾದಷ್ಟು ಫೆಸಿಲಿಟಿಗಳು ಬೇಕು, ಸೌಲಭ್ಯಗಳು ಬೇಕು. ವಿಶೇಷವಾಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ವಿಶೇಷವಾದ ಪ್ರಾತಿನಿಧ್ಯ ಕೊಡಬೇಕು. ಇದೊಂದು ದೊಡ್ಡ ದೊಡ್ಡ ಅಂದ್ರೆ ಸಾಧ್ಯನಾ ಇಲ್ವಾ ಅಂತ ಕನಸ ಉಳ್ಕೊಂಡ್ಬಿಡತ್ತೆ ಅಂತ ಅನ್ಸೋದು. ಬರೀ ನಾಮಫಲಕಕ್ಕೆ ಇಷ್ಟು ಹೋರಾಟ ಮಾಡಬೇಕು ಅನ್ನೋದಾದ್ರೆ ಕನ್ನಡ ಕನ್ನಡ ಬಿಟ್ಟು ಬೇರೆ ಯಾರು ಇಲ್ವಾ? ಇದಾರೆ ಇದಾರೆ. ಹಿಂದಿಯವರು ಇಲ್ವಾ? ಇದಾರೆ ಇದಾರೆ. ಮರಾಠಿಗರು ಇಲ್ವಾ? ಇದಾರೆ. ತಮಿಳವರು ಇಲ್ವಾ? ಯಾವ ಭಾಷೆ ಇಲ್ಲ ಮೇಡಮ್. ಹೌದು, ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲರೂ ಅಪಾಯಿಂಟ್ ಆಗಿದೆ. ಯಾಕೆ ಕನ್ನಡ ಬಳಸಲ್ಲ? ಯಾಕೆ ಕನ್ನಡ ಬಳಸಲ್ಲ? ಅವ್ರ ಮನೇಲಿ ನೋಡೋ ಟಿವಿನೂ ತಮಿಳು ನೋಡ್ತಾ ಇರ್ತಾರೆ, ಅವ್ರ ಮನೆ ನೋಡೋ ಹಿಂದಿ ನೋಡ್ತಾ ಇರ್ತಾರೆ, ಅವ್ರ ಭಾಷೆ ಏನಿದೆ ಅದನ್ನೇ ನೋಡ್ತಾರೆ. ಉರ್ದು ಆದ್ರೆ ಉರ್ದು ನೋಡ್ತಾರೆ, ಮುಸ್ಲಿಂ ಇದು ಹಿಂದಿ ಆದ್ರೆ ಹಿಂದಿ ನೋಡ್ತಾರೆ, ಮರಾಠಿ ನೋಡ್ತಾರೆ, ಗುಜರಾತಿ ಆದ್ರೆ ಗುಜರಾತಿ ನೋಡ್ತಾರೆ. ಅವ್ರವ್ರ ಚಾನೆಲ್ಗಳನ್ನ ಅವ್ರವ್ರ ಬೇಕು ಮಾತ್ರ ನೋಡ್ತಾರೆ, ಕನ್ನಡ ಚಾನಲ್ ಯಾಕೆ ನೋಡಲ್ಲ? ಎಷ್ಟೋ ಮನೆ ಅಬ್ಸರ್ವ್ ಮಾಡಿ, ಅವ್ರ ಮನೆಗಳು ಬೋರ್ಡ್ ಈಚೆ ಅವ್ರದೇ ಭಾಷೆಗಳಲ್ಲಿ ಹಾಕೊಂಡಿರ್ತಾರೆ. ಈಗ ಈಗ ಅವರು ಅವ್ರ ಮಾತೃಭಾಷೆ ಯಾವ್ದಿದೆ ಅದನ್ನ ಅವ್ರ ಮನೇಲಿ ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ. ಅದು ನಾವು ಕೇಳುವಾಗ ಒಬ್ಬ ತಳ್ಳುಗಾಡಿಯವನೇ ಆಗಿರ್ಲಿ, ಹೌದು, ಅಪ್ಪ ದೊಡ್ಡ ಮಾಲವನೇ ಆಗಿರ್ಲಿ, ಹೌದು, ಕನ್ನಡ ಮಾತಾಡ್ಬೇಕು, ಕನ್ನಡದವ್ರು ಬರೋದು, ಕನ್ನಡದವ್ರು ಹಣ ಕೊಟ್ಟು ಅದನ್ನೆಲ್ಲ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗೋದು. ಆದ್ರೆ ಕನ್ನಡ ಅನ್ನೋದೇ ಅವ್ರಿಗೊಂಥರ ಯಾಕೆ ಮಾತಾಡ್ಬೇಕು ಅಂತ ಕೇಳ್ತಾರೆ. ಅವ್ರ ಮನೇಲಿ ಅದೇ ಭಾಷೆ ನೋಡ್ಲಿ, ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದಾರಲ್ವಾ, ಅವರು ಭಾಷೆ ಇಲ್ಲಿ ಹೊರಗಡೆ ಬಂದ್ರು ಅವ್ರು ಕನ್ನಡ ಭಾಷೆ ಮಾತಾಡಲ್ಲ, ಅವ್ರು ಕನ್ನಡ ಬಂದ್ರು ಕನ್ನಡ ಮಾತಾಡಲ್ಲ. ಇಲ್ಲ, ಅವ್ರು ಕೇಳ್ತಾರೆ, ನಮಗೆ ಅನುಭವ ಆಗಿದೆ, ಯಾಕೆ ಮಾತಾಡಬೇಕು ಕೇಳ್ತಾರೆ. ಸರ್ ಹೇಳಿದ್ರು ಅವ್ರ ಭಾಷೆ ತಕ್ಕಂತೆ ಹೊಂದ್ಕೊಂಡು ನಾವು ತಮಿಳಲ್ಲೇ ಮಾತಾಡ್ಬೇಕು. ನಮ್ಗೆ ತೆಲುಗು ಬರಲಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡೇ ಮಾತಾಡ್ಬೇಕು. ನಮ್ಗೆ ಹಿಂದಿ ಬರಲಿಲ್ಲ ಅಂದ್ರೆ ನಾವು ನಮ್ ದುರಂತನೇ ಅದು. ಯಾಕಂದ್ರೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿ ಮಾತಾಡ್ತೀವಿ, ಅವ್ರು ನಮ್ಗೆ ಅಡ್ಜಸ್ಟ್ ಆಗಿ ಮಾತಾಡಲ್ಲ. ನೀವು ಅಕಸ್ಮಾತ್ ತಮಿಳ್ನಾಡಿಗೆ ಹೋಗಿ ಮೇಡಮ್, ನೀವು ಕನ್ನಡದಲ್ಲಿ ಏನಾದ್ರು ಕೇಳಿ, ಅವ್ರು ಖಂಡಿತವಾಗಿ ಮಾತಾಡೋದು. ಗೊತ್ತಿದ್ರು ಸುಮ್ಮನೆ ಇರ್ತಾರೆ, ಎಲ್ಲರೂ ಒಂದು ಹೋಗಿ ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗೋಕ್ಕೆ ರೂಟ್ ತಪ್ಪೋಗ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಅವ್ರಿಗೆ ಮಲಯಾಳಿಯವ್ರನ್ನೇ ಹುಡುಕಿ ನೀವು ಮಲಯಾಳಿಗಳ ಹತ್ರನೇ ಅದು ಸ್ವಲ್ಪ ಅರ್ಥ ಆಗೋತ್ತಾರದಲ್ಲಿ ಮಾತಾಡಿ ಹೋಗ್ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೆ ನಮಗೆ ಅವರು ಹೊಂದಿಕೆ ಮಾಡಲ್ಲ. ನಮ್ಮಲ್ಲಿ ಮೇಡಮ್, ನಮ್ಮಲ್ಲಿ ಏನಾಗಿದೆ, ವ್ಯಾಪಾರಸ್ಥರದ ಇಲ್ಲಿ ಇದೆ, ನನ್ಗೆ ಏನಾಗತ್ತೆ ಅಲ್ಲ, ಅದನ್ನ ದೌರ್ಬಲ್ಯ ಅನ್ಕೋಬೇಕಾ ಅಥವಾ ಏನಾಗಿದೆ ಮೇಡಮ್? ನಮ್ಮ ರಾಜ್ಯ 8 ಜ್ಞಾನಪೀಠ ಪ್ರಶಸ್ತಿ ಕೊಡ್ತು. ಹೌದು,
ಅಂತ ರಾಷ್ಟ್ರ ಕವಿಗಳು ಮೂರು ಜನ ಕೊಟ್ಟರು. ಇವರೆಲ್ಲ ನಮ್ಮ ರಾಜ್ಯದಲ್ಲಿ ಪಡ್ಕೊಬಂದಂಥದ್ದಿದೆ, ಅವ್ರದ್ದೆಲ್ಲ ತ್ಯಾಗ ಇದೆಯಲ್ಲ ಹಿರಿಯರದು, ಅವರು ಕನ್ನಡಕ್ಕೋಸ್ಕರ ಉಳಿದ್ರು, ಕನ್ನಡ ಸ್ವರ ಬದುಕಿದ್ರು, ಕನ್ನಡಕ್ಕೋಸ್ಕರ ಬಾಳಿದ್ರು, ಮತ್ತೆ ಅವರ ನಡೆಯಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಆದರೆ ನಮ್ಮ ರಾಜಕಾರಣಿಗಳು ಅವರ ನಡೆಗೆ ಯಾರು ಇದಾಗ್ತಾ ಇಲ್ಲ. ಮೇಡಮ್, ಈಗ ಹೋರಾಟಗಾರರು ಹೋರಾಟಕ್ಕೆ ಹೊರಟಾಗ ಅಲ್ಲಿ ಏನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ಅಲ್ಲಿ ಏನೋ ಒಂದು ದೊಡ್ಡದಾಗ್ತಾವೋ, ಬಸ್ ಬೆಂಕಿ ಹೆಚ್ಚಿದ್ರು, ಯಾರು ಬೆಂಕಿ ಹೆಚ್ಚಿದ್ರು ಅವರೇ ಆ ಬಸ್ಸನ್ನು ಕಟ್ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಹಾನಿ ಆದರೆ ಅವರೇ ಕಟ್ಕೊಡ್ಬೇಕು. ಈಗ ರೋಷಾ ವಿಷಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹೋರಾಟಕ್ಕೆ ಹೋಗ್ತೀವಿ, ಬೋರ್ಡ್ ಹಾಕಿಲ್ಲ ಅಂತ ಏನೋ ಅಡ್ಡ ಸಿಕ್ಕರೆ, ಈಗ ಯುದ್ಧಕ್ಕೆ ಹೋದಾಗ ಯಾರು ಅಡ್ಡ ಬರ್ತಾರೆ ಏನಾಗ್ತದೆ ಗೊತ್ತಿರಲ್ಲ. ಹಂಗೆ ಇದು ಒಂದು ಯುದ್ಧ ಸಮರ, ಏನು ನಮ್ಮ ಕನ್ನಡ ಭಾಷೆ ಬೇಕು, ನಾವು ಬೇರೆ ಯಾವುದಕ್ಕೆ ಹೋಗ್ತಾ ಇಲ್ಲ. ನಿಮ್ಮನ್ನೆಲ್ಲ ಕೊಡಿ, ನಿಮ್ಮ ಭಾಷೆ ಕೊಡಿ, ನಿಮ್ಮ ಇದು ಕೊಡಿ, ನಾವೇನು ಕೇಳ್ತಾ ಇಲ್ಲ, ನಿಮ್ಮ ಹಣ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಕನ್ನಡದಲ್ಲಿ ಒಂದು ಬೋರ್ಡ್ ಹಾಕಿ ಅಂತ ಕೇಳ್ತೀವಿ. ಕೇವಲ ಇದನ್ನು ಕೇವಲ ಬೇಡ, ಒಂದು ಕೆಲಸ ಮಾಡಿ, ನೋಟಲ್ಲಿ 13 ಭಾಷೆ ಏನಿದೆ 4 ಭಾಷೆಗಳು ಹಾಕ್ಬಿಡಿ, ನಮ್ಮ ಕನ್ನಡ ಇದೆ ನಾವು ನೋಡ್ಕೊಂತೀವಿ. ಹೌದಲ್ವ ಮೇಡಮ್? ನಿಮ್ಮ ಭಾಷಿಗರೇ ಬರ್ತಾರೆ, ನಿಮ್ಮ ಹಿಂದಿಯವರೇ ಬರ್ತಾರೆ, ನಿಮ್ಮ ಇವರೇ ಬರ್ತಾರೆ, ಮರಾಠಿಗರೇ ಬರ್ತಾರೆ, ನಿಮ್ಮ ಗುಜರಾತಿಗಳೇ ಬರ್ತಾರೆ. ನಿಮ್ಮ ಬೋರ್ಡ್ ನೋಡಿ, ನಿಮ್ಮ ಗುಜರಾತಿಲೂ ಹಾಕೊಳ್ಳಿ, ಕನ್ನಡಲ್ಲೂ ಹಾಕಿ, 13 ಭಾಷೆ ಕನ್ನಡ ಒಂದು ನೋಟ್ ನೋಡ್ದಂಗೆ ಆಗುತ್ತೆ. ಹೌದು ಹೌದು, ಖಂಡಿತ. ಸುನಿಲ್, ಇವತ್ತು ಹೋರಾಟಗಾರರ ಹೋರಾಟ ನೋಡ್ತಾ ಇದ್ದೀರಿ, ಅವರ ಆಕ್ರೋಶವನ್ನು ನೀವು ಗಮನಿಸ್ತಾ ಇರ್ಬೋದು. ಕರ್ನಾಟಕ ಅಂದಾಗ ವಿಶೇಷವಾಗಿ ಯುವ ಸಮೂಹ ಜಾಸ್ತಿ. ನಾವು ಬಹಳಷ್ಟು ಅಬ್ಸರ್ವ್ ಮಾಡಿ ನೋಡಿದಾಗ ಯುವ ಸಮೂಹದ ಹೋರಾಟ ಕೇವಲ ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ಫೇಸ್ಬುಕ್, ಇಷ್ಟಕ್ಕೆ ಸೀಮಿತವಾಗಿರುತ್ತೆ. ಬೀದಿಗಿಳಿದು ಇದು ನನ್ನ ಹಕ್ಕು, ಕನ್ನಡ ನನ್ನ ಪ್ರೀತಿ, ಅದನ್ನು ಉಳಿಸ್ಕೊಡ್ಬೇಕು ಅಂದರೆ ಸರ್ಕಾರದ ಪಾತ್ರ ದೊಡ್ಡದು ಅಂತ ಹೇಳಿ ಹೋರಾಟ ಮಾಡುವ ಯುವ ಸಮೂಹವನ್ನು ನಾವು ಇದನ್ನುಗಳಲ್ಲಿ ಸ್ವಲ್ಪ ಕಡಿಮೆ ಕಾಣ್ತಿದ್ದೀವಿ ಅಂತ ಅನ್ಸೋದಿಲ್ವಾ? ಖಂಡಿತ ಮ್ಯಾಮ್. ಏನಕ್ಕಂದರೆ ಬೇಸಿಕಲಿ ನಾವು ನೋಡಿದ್ರೆ ಯಾವುದೇ ಯೂತ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ಸೆಕ್ಟರ್ ಏನೇ ನೋಡಿದ್ರು ಕೂಡ ಈ ಒಂದೇನು ಅಲ್ಲಿ ಮಾತು ಬರ್ತಿದೆ, ಆ ಒಂದು ಲೈಕ್ ಅಭಿಮಾನ ಇದೆ ನಮ್ಮಲ್ಲಿಲ್ಲ. ಏನಕ್ಕಿಲ್ಲ ಅಂತಂದರೆ ನಮಗೆ ಲೈಕ್ ತುಂಬ ಕಾಸ್ಮೋಟನ್ ಸಿಟಿ ಅಥವಾ ನಾವೆಲ್ಲ ಭಾಷೆಗಳನ್ನೂ ಇಷ್ಟಪಡಬೇಕು, ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ನಮ್ಮ ಭಾಷೆನ ನಮಗೆ ತಿಳ್ಕೊಳ್ಳೋ ಅಂತ ಅಥವಾ ಅದರ ಒಂದು ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಎನ್ ಜಿ ಒ ಕಡೆಯಿಂದ ನಾವು ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಸರ್, ಮಾತಾಡು ಮೊದಲು ಕನ್ನಡ ಅಂತ. ಯಾಕಂದರೆ ಎಲ್ಲೇ ಹೋದರೂ ಕೂಡ ಎಲ್ಲರೂ ನಾವೇನು ಮಾಡ್ತೀವಿ, ಮೊದಲು ಇಂಗ್ಲೀಷಲ್ಲೋ ಹಿಂದಿಲೋ ಹಿಂಗೆ ಮಾತಾಡ್ತೀವಿ. ಈಗ ಒಂದು ಹೋಟ್ಲಿಗೆ ಹೋದರೂ ಕೂಡ ಭಯ ಕ್ಯಾ ಹೇ ಅಂತಲೇ ಅನ್ನೋದು. ನಾವು ಯಾರೋ ಕನ್ನಡ ಬರುತ್ತಲ್ವ ಅಂತ ತಿಳ್ಕೊಳ್ಳೋಕೆ ಹೋಗಲ್ಲ, ಫಸ್ಟೇ ನಾವೇ ಹೇಳ್ಬಿಡ್ತೀವಿ. ಇನ್ನೂ ಅರ್ಥ ಆಗ್ತಾ ಇಲ್ಲ ಏನಕ್ಕಂದ್ರೆ ನಮಗೆ ಅವ್ರನ್ನ ಭಾಷೆನಲ್ಲಿ ಮಾತಾಡ್ಸಿದ್ರೆ ನಮ್ಗೇನೋ ಅವ್ರಿಗೆ ಮರ್ಯಾದೆ ಕೊಡ್ತಿದ್ವಿ ಅನ್ನೋ ಒಂದು ಹೆಮ್ಮೆ, ಪ್ರೌಡ್ ಫೀಲು. ನನ್ಗೆ ಅವ್ನಿಗೆ ಹಿಂದಿ ಬರಲ್ಲ ಪಾಪ, ಕನ್ನಡ ಬರಲ್ಲ, ನಾನು ಹಿಂದಿಲಿ ಮಾತಾಡಿಸ್ತೀನಿ, ನಾನು ಎಷ್ಟು ಉದಾರಿ ಅನ್ನೋ ಒಂದು ಮನೋಭಾವ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಎಂ ಜಿ ರೋಡಲ್ಲಿ ಮೇಡಮ್, ಆ್ಯಕ್ಚುಲಿ ನಾವೊಂದು ಈ ಒಂದು ನವೆಂಬರ್ ಮಂತಲ್ಲಿ ಸರ್ ಹೋಲ್ ಮಂತ್ ನಾವು ಇದನ್ನು ಮಾಡಿದ್ವಿ ಎಲ್ಲ ಮಾಲ್ಗಳಲ್ಲೂ. ಸೊ ಮಾಲಲ್ಲಿ ಕೆಲಸ ಮಾಡೋ ಹುಡುಗರು ಹೇಳಿದ ಮಾತು ನಮಗಿದು ಏನಂದರೆ, ಸರ್ ಮಾಲ್ ಒಳಗಡೆ ಬರೋವರೆಗೂ ಕನ್ನಡದಲ್ಲಿ ಮಾತಾಡ್ಕೊಂಡು ಬರ್ತಾರಲ್ಲ, ಎಲ್ಲ ಕನ್ನಡದವ್ರೆ ಎಲ್ಲ ನಾರ್ಮಲಾಗಿ ಬರ್ತಾರೆ, ಹಂಗೆ ಹಿಂಗೆ ಅಂದ್ಕೊಂಡು ಒಳಗಡೆ ಬರ್ತಾರೆ ಸರ್ ಬಂದ ತಕ್ಷಣ ಹೇ ಹೌ ಮಚ್ ಇಸ್ ದಿಸ್ ಅಂತಾರೆ. ನಾನು ಅಲ್ಲೇ ಕೇಳಿಸ್ಕೊಂಡಿರ್ತೇನೆ ಸರ್ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ, ಇಲ್ಲಿ ಬಂದ ತಕ್ಷಣ ಇಂಗ್ಲೀಷಿಗೆ ಹೋಗ್ಬಿಡ್ತಾರೆ. ನಮಗೇನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಮಗಿದು ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂತಂದರೆ, ನಾಳೆ ನಮ್ಮ ಓನರ್ ಇನ್ಯಾರನೋ ಕೆಲಸಕ್ಕೆ ತೊಗೋಬೇಕು ಅಂದಾಗ, ನನ್ನ ಫ್ರೆಂಡ್ ಯಾರೋ ಹಳ್ಳಿಯಿಂದ ಬರ್ತಾನೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಸರ್ ಅಂತ ನಾನು ಹೋದರೆ, ಇಲ್ಲಪ್ಪ ಅವ್ನಿಗೆ ಹಿಂದಿ ಇಂಗ್ಲೀಷ್ ಬರ್ತಾ ಕೇಳು ಅಂತಾರೆ. ಸೊ ಪ್ರಾಬ್ಲಮ್ ಏನಾಗ್ತದೆ, ನನ್ಗೆ ಯಾರೋ ಒಬ್ಬನ ಕೆಲಸ ಬೇಕು ಅಂದರೆ ಸಿಗ್ತಿಲ್ಲ, ಅವನಿಗೆ ಕನ್ನಡ ಬರುತ್ತೆ, ಇಲ್ಲಿ ಬರೋರ್ಗೂ ಕನ್ನಡ ಬರುತ್ತೆ, ಇಲ್ಲಿ ನಾವು ವ್ಯಾಪಾರ ಮಾಡ್ತಿರೋರು ಕನ್ನಡದವ್ರೆ. ಬಟ್ ಯಾರೋ ಒಂದು 4 ಜನಕ್ಕೋಸ್ಕರ ನಮ್ಗೇನು ಪ್ರಾಬ್ಲಮ್ ಆಗ್ತದೆ ಅಂತಂದರೆ, ನಮ್ಮ ಹುಡುಗರಿಗೆ ಹಿಂದಿ ಕಲಿ, ಇಂಗ್ಲೀಷ್ ಕಲಿ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಕೆಲಸ ಸಿಗ್ತಿಲ್ಲ. ನಾವಿದನ್ನು ತುಂಬ ದೊಡ್ಡದಾಗ ಹೋರಾಟಗಳು ಹಾಗೆ ಅಂತ ನೋಡ್ತಿದ್ದೀವಿ, ಬಟ್ ಕ್ರೈಟೀರಿಯಾ ಸೆಟ್ ಆಗಿಬಿಟ್ಟಿದೆ. ಸೊ ಬೇರೆ ಪ್ರಾಬ್ಲಮ್ ಏನೋ ಯೋಚನೆ ಮಾಡೋಂಗೆ ಇಲ್ಲ. ಈಗ ನಾಳೆ ಏನಾಗುತ್ತೆ, ಲೈಕ್ ಬೋರ್ಡ್ಸ್ ಇವತ್ತು ಏನು ಮಾತಾಡ್ತಿದ್ದಾರೆ 60-30 ಅಂತ, ಇನ್ನೊಂದು 10 ವರ್ಷ ಹೋಗಿ ಲೈಕ್ ಹಿಂಗೆ ಒಂದು ಇನ್ನೊಂದು ಸ್ಟೇ ಬಂದರೆ ಆಟೋಮೆಟಿಕ್ಲಿ 2020 ಏನೋ 2 ಆಗಿರೋದು. ಸೊ 20 ವರ್ಷ ಆಯಿತು, ಇನ್ನೇನು ಮಾಡ್ತಾರೆ ಇವಾಗ ಸರ್? ಇವಾಗ ಸಿದ್ದರಾಮಯ್ಯ ಹೇಳಿದರೆ ಸುಗ್ರೀವಾನೇ ತರ್ತೀವಿ ಅಂತ. ಸೊ ಅದಾದಮೇಲೆ ತಂದಿಲ್ಲ ಅಂದರೆ ಹೇಳಿದ್ದಾರೆ, ಒಂದ್ಸಲ ನಾವು ಸ್ಟೇ ಕೊಡ್ತೀವಿ, ಆಗಿಲ್ಲ ಅಂತಂದರೆ 5,000 ಫೈನ್ ಹಾಕ್ತೀವಿ, 10,000 ಫೈನ್ ಹಾಕ್ತೀವಿ ಅಂತ. ಇವತ್ತೇನು ನಾವು ಚೇಂಜ್ ಮಾಡ್ಕೊಂಡಿದ್ದಾರೆ ಬೋರ್ಡ್ ಅಂತ ಯೋಚನೆ ಮಾಡ್ತಿದ್ದೀವಿ, ಅವರೆಲ್ಲ ಸಣ್ಣ ಪುಟ್ಟ ಅಂಗಡಿಯವರೇ, ಯಾರು ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಯಾರು ಮಾಡಿಲ್ಲ. ಏನಕ್ಕಂದ್ರೆ ಅವರೆಲ್ಲ ರೀಟೇಲ್ ಅಸೋಸಿಯೇಷನ್ ಮೆಂಬರ್ಸ್, ಅವ್ರಿಗೆ ಗೊತ್ತು ಏನು ಕಾನೂನು ಇದೆ, ಏನೇನೆಲ್ಲ ಸಪೋರ್ಟ್ ಇದೆ ಕಾನೂನು ಕಡೆಯಿಂದ, ಲೂಪ್ ಹೋಲ್ಸ್ ಏನಿದೆ ಅಂತ ಚೆನ್ನಾಗಿ ಗೊತ್ತು. ಅವ್ರು ಚೆನ್ನಾಗಿ ಪ್ಲೇ ಆಡ್ತಾರೆ. ಸೊ ಹಂಗಿದ್ದಾಗ ಯಾರಿಗೂ ಲೈಕ್ ನೆಸೆಸಿಟಿ ಇಲ್ಲ ಚೇಂಜ್ ಮಾಡಬೇಕು ಅಂತ, ಬಿಕಾಸ್ ದುಡ್ಡಿರೋರೆಲ್ಲ ಮಾಡ್ತಾರೆ. ಸರ್ ಹೇಳ್ತಿದ್ರು ಲೈಕ್ ಒಂದು ಮಾಲ್ ಅಂತ, ಈ ಎಲ್ಲ ಸ್ಟಾರ್ಟ್ ಆಗಿದ್ದಲ್ಲಿಂದ ಬಳ್ಳಾರಿ ಇಡೋಲಿರೋ ಒಂದು ಮಾಲಿಂದ, ಅವ್ರು ಯಾವಾಗ ಕರವೇಗೆ ಒಂದು ನೋಟಿಸ್ ಕಳಿಸ್ತಾರೆ ನೀವು ಯಾರು ಇದನ್ನು ಕ್ವಶನ್ ಮಾಡೋದಕ್ಕೆ ಅಂತ, ಅವಾಗ ಕರವೇ ಅವ್ರ ಆಪೋಸಿಟ್ ಆಗಿ ಹೋಗುತ್ತೆ. ಸೊ ಏನಕ್ಕೆ ಇಷ್ಟೆಲ್ಲ ಆಯಿತು, ಚಾಲೆಂಜ್ ಮಾಡೋ ಕೆಪಾಸಿಟಿ ಇದೆ, ಎಲ್ಲಿದೆ? ದುಡ್ಡಿರೋರ ಹತ್ರ ಇದೆ. ಸೊ ಯಾರೋ ಒಬ್ರು ರೋಡ್ ಸೈಡ್ ಪಾಪ ಚಿಕ್ಕಪೇಟೆಲ್ಲಿ ಯಾರೋ ಒಬ್ಬ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರೋ ಅಂತ ಹೇಳಿದ್ರೆ, ಅವ್ನು ಹೇಳ್ತಾನೆ ಸರ್ ನಾನು ಮಾಡ್ತೀನಿ ಸರ್ ಅಂತ, ಅವ್ನಿಗೆ ಒಂದು ಅಭಿಮಾನ ಇದೆ ನನ್ನ ಕನ್ನಡ ಭಾಷೆ ಅಂತ ಅವ್ನು ಮಾಡ್ತಾನೆ. ಅವ್ನಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಲ್ಲಿ ಬರೋರೆಲ್ಲ ಚಿಕ್ಕಪೇಟೆಗೆ ಬರೋರು ಅದಕ್ಕೆ ಕನ್ನಡಿಗರು, ಅವ್ನು ಯಾರೋ ಕಸ್ಟಮರ್ ಹಿಂದಿಯವ್ರು ಬಂದ್ರೆ ಕೂಡ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡವ್ರಿಗೆ ಹೌದಪ್ಪ ಇಲ್ಲಿ ನಾನು ಅನ್ನ ತಿಂತಾ ಇದ್ದೀನಿ ಅನ್ನೋ ಭಾವನೆ ಇರುತ್ತೆ. ಈ ದೊಡ್ಡ ದೊಡ್ಡ ಆಧಿಪತ್ಯ ಸಾಧಿಸಿರ್ತಾರೆ ನೋಡಿ, ಅವ್ರ ಚಾಲೆಂಜ್ ಅವರೆಲ್ಲ ಯಾರು ಮ್ಯಾಮ್? ಬೆಂಗಳೂರವರ? ಬೆಂಗಳೂರಲ್ಲ ಮಾಲಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಹೊರಗಡೆ.
ಮತ್ತೆ ಕೆಲವರು ಏನಾರೇ ಇರ್ತಾರೆ ಅವ್ರೇನಾಗಿರುತ್ತೆ ಹೌದಲ್ಲ ಅವ್ರಿಗೇನೋ ದುಡ್ಡಿಗೆ ಯಾವುದೋ ಇದಿರಲ್ಲ ಏನೋ ಏನಾರೇ ಗೊತ್ತಿದೆ ನಿಮ್ಗೆ ಬೇಕಾದಷ್ಟು ಬಂಡವಾಳ ಇರ್ತದೆ ಬರ್ತಾರೆ ನಮ್ಮ ಕನ್ನಡದವರು ಆದ್ರೆ ಆ ಕೆಲಸ ಮಾಡೋರಿಗೂ ಈಗ ಅವ್ರು ಹೇಳದಂಗೆ ನಿಂಗೆ ಇಂಗ್ಲಿಷ್ ಬರುತ್ತಾ ನಿಂಗೆ ಹಿಂದಿ ಬರುತ್ತಾ ಅಂತ ಕೇಳ್ತಾರೆ ನೀವು ನೋಡಿದ್ರಿ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಹಿಂದಿನ ಹೇರಿಕೆ ಮಾಡಿ ಕಾಲೇಜ್ ಅಲ್ಲಿ ಅಥವಾ ಸ್ಕೂಲ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅವ್ನ್ ಇಂಗ್ಲಿಷ್ ಬರಬೇಕು ಆಸ್ ಅ ಸೆಕ್ಯೂರಿಟಿ ಗಾರ್ಡ್ ಹೆಂಗೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲೇ ಇರಲಿ ತೊಂದರೆ ಇಲ್ಲ ಪಾಪ ಫ್ರೆಂಡ್ಸ್ ಫ್ರೆಂಡ್ಸ್ ಕನ್ನಡದಲ್ಲಿ ನೀನು ಇವತ್ತು ಏನು ತಿಂಡಿ ತಂದೆ ಏನು ಊಟ ಮಾಡಿದ್ದಾರೆ ಅಮ್ಮ ಏನು ಹಾಕಿದ್ದಾರೆ ಅಂತ ಮಕ್ಕಳು ಮಕ್ಕಳು ಮಾತಾಡ್ತಿದ್ರೆ ಫೈನ್ ಹಾಕ್ತಾರೆ ಮೇಡಮ್ ಎಲ್ಲೋ ಬೇಡ ಈಗ ಪಕ್ಕದಲ್ಲಿ ಸ್ವಲ್ಪ ದೂರ ನಡ್ಕೊಂಡ್ರೆ ಎಂ ಜಿ ರೋಡ್ ಇದೆ ಅಲ್ಲಿ ಹೋಗಿ ಅಷ್ಟೋ ಜನ ನೋಡಿ ಯಾರು ಹಿಂದಿ ಅವ್ರು ಬಂದಿದ್ರೆ ಹಿಂದಿಲಿ ಮಾತಾಡ್ಕೊಂಡು ಹೋಗ್ತಾರೆ ಇಂಗ್ಲಿಷ್ ಅವ್ರು ಬಂದಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ ಮಲಯಾಳಂ ಅವರಂತೂ ತುಂಬಾ ಜನ ಇದಾರೆ ಮಲಯಾಳಂ ಅಲ್ಲೇ ಮಾತಾಡ್ತಾರೆ ನಾವು ಆಕ್ಚುಲಿ ಚರ್ಚ್ ಸ್ಟ್ರೀಟಲ್ಲಿ ಸರ್ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಏನಂದ್ರೆ ನಮ್ಮ ಕನ್ನಡದ ಏನೊಂದು 50 ವಿಭಿನ್ನತೆಗಳಿದೆ ಅಥವಾ ವಿಶಿಷ್ಟಗಳಿದೆ ಅದನ್ನೆಲ್ಲ ಬೋರ್ಡ್ಸ್ ಮಾಡಿಸಿ ನಾವು ಹಿಡ್ಕೊಂಡು ಅಲ್ಲಿ ಬರೋ ಜನಗಳಿಗೆಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯತೆ ಇದನ್ನು ತಿಳ್ಕೊಳ್ಳಿ ಕನ್ನಡದಲ್ಲಿ ಮಾತಾಡಿ ಅಂತ ನಾವು ಪ್ರತಿದಿನ ಚರ್ಚ್ ಸ್ಟ್ರೀಟಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ವಿ ಮಲಯಾಳಂ ಒಂದು ಲೇಡಿ ಬಂದು ಮಾತಾಡಿದ್ರು ನನ್ನ ಹತ್ರ ಏನು ಮಾಡ್ತಿದ್ದೀರಾ ಅಂತ ನಾನು ಹೇಳಿದ್ವಿ ಲೈಕ್ ಈ ಥರ ಪ್ರೋಗ್ರಾಮ್ ಮಾಡ್ತಿದ್ವಿ ಮಾತಾಡ ಮೊದಲು ಕನ್ನಡ ಅಂತ ಇದೆಲ್ಲ ನಮ್ಮ ಕನ್ನಡದ ವಿಶಿಷ್ಟ ಈ ಸ್ಥಿತಿ ಬಂದ್ಬಿಡ್ತಾ ಮುಗಿತಾ ನಮಗೆ ಲೈಕ್ ಒಂಥರ ಸ್ಲಿಪ್ಪರ್ ಶೋಡ್ತಾರ ಕನ್ನಡಿಗರಾಗಿ ನೀವು ಕನ್ನಡದ ಬಗ್ಗೆ ನೀವೇ ಹೇಳ್ಕೊಳ್ಳೋ ಸ್ಥಿತಿ ಬಂದ್ಬಿಡ್ತಾ ನಾನು ಕೇರಳಾಗ ಹೋಗ್ತೀನಿ ಯಾವತ್ತು ನಾನು ಎಲ್ಲೇ ಫ್ಯಾನ್ಸಿ ರೆಸ್ಟೋರೆಂಟ್ಗೆ ಹೋದರೂ ಕೂಡ ಎಲ್ಲೇ ಹೋದರೂ ಕೂಡ ನಾನು ಅವನ್ನ ಮಲಯಾಳಂ ಮಾತಾಡಿಸ್ತೀನಿ ಅವನು ಮಲಯಾಳಂ ಮಾತಾಡಿಸ್ತಾನೆ ಬಟ್ ಇಲ್ಲಿ ಯಾಕೆ ನೀವು ಹಿಂಗೆ ಅಂತ ವಿ ಡೋಂಟ್ ಹ್ಯಾವ್ ಆನ್ಸರ್ ಏನಕ್ಕೆ ಹಿಂಗೆ ಅಂತ ಅಂದರೆ ಲೈಕ್ ನಮಗೇನೋ ಒಂದು ಹೆಮ್ಮೆ ನನಗೆ ಇಂಗ್ಲೀಷ್ ಬರುತ್ತೆ ಅಥವಾ ಹಿಂದಿ ಬರುತ್ತೆ ಅಂತ ಬಟ್ ಕನ್ನಡ ಎಲ್ರಿಗೂ ಬರುತ್ತೆ ಮಾತಾಡಕ್ಕೆ ರೆಡಿ ಇಲ್ಲ ಮಾತಾಡಕ್ಕೆ ರೆಡಿ ಇಲ್ಲ ಮೊನ್ನೆ ಒಂದು ಟೇಷನ್ ಹೋದೆ ಪೊಲೀಸರು ಅವ್ರ ಹಿಂದಿ ನೀವು ಹೆಚ್ಚು ಅನುಭವ ಆಗಿರ್ತದೆ ಅವ್ರ ಹಿಂದಿ ಬರದೇ ಇದ್ರು ಏ ಯಾರೋ ಬಂದಿದೆ ನೋಡ ಅದು ಏನ್ ಹೇಳ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಪಾಪ ನಿಮ್ಗೆ ಹಿಂದಿ ಬರ್ತಾ ಬೈಲ್ ಕೂತ್ಕೋ ಅದೇನು ಅವ್ನು ಕೇಳು ಅವ್ನು ಹೇಳ್ತಾ ಇದ್ದಾರೆ ಇಲ್ಲ ಆಕ್ಚುಲಿ ಇವಾಗ ಏನು ನೋಡುವಾಗ ಕನ್ನಡ ಪ್ರಾಧಿಕಾರ ಇದು ಮಾಡಿದ್ದಾರೆ ಸರ್ ಈಗ ಸಮಗ್ರ ಇದರಲ್ಲಿ ಇಲ್ಲ ಅದರಲ್ಲಿ ಆಕ್ಚುಲಿ ಒಂದು ರೂಲ್ಸೇ ಮಾಡಿದ್ದಾರೆ ಏನಂದ್ರೆ ಇವಾಗ ಯಾವ್ದಾದ್ರು ಸರ್ಕಾರಿ ತರ ಅಥವಾ ಸರ್ಕಾರಿ ಸಂಸ್ಥೆಗಳಿದ್ದು ಅಲ್ಲಿ ಪರಭಾಷಿಕರಿದ್ರೆ ಅಥವಾ ಪರಭಾಷಿಕರು ಬಂದ್ರೆ ಕನ್ನಡ ಡಿಕ್ಷನರೀಸ್ ಇರಬೇಕು ಇಟ್ಟಿರಬೇಕು ಕನ್ನಡ ಕಲಿಯೋ ಘಟಕ ಇರಬೇಕು ಆ 100 ಹೆಚ್ಚು ವ್ಯಾಪಾರಿಗಳು ಅಥವಾ ಲೈಕ್ ಏನಾದ್ರು ನಿಮ್ಮಲ್ಲಿ ಕೆಲಸ ಮಾಡೋರಿದ್ರೆ ಅವ್ರೇನಾದ್ರು ಬಂದು ಸೇರ್ಕೊಂಡಿದ್ರೆ ಬೇರೆ ರಾಜ್ಯಗಳಿಂದ ನೀವು ಆ ಸಂಸ್ಥೆ ನಡೆಸ್ತಿರೋರು ಕನ್ನಡ ಘಟಕ ಅಂತ ಶುರು ಮಾಡಿ ಅಲ್ಲಿ ಕನ್ನಡ ಕಲಿಸ್ಬೇಕು ಅವ್ರಿಗೆ ಬಟ್ ಯಾರು ಕಲಿಸ್ತಿದ್ರು ಇದನ್ನೆಲ್ಲ ಯಾರು ಕ್ವಶನ್ ಮಾಡ್ತಿದ್ದಾರೆ ಇನ್ಸೈಡ್ ಇರೋ ರೂಲ್ಸ್ಗಳನ್ನ ಯಾರು ಕ್ವಶನ್ ಮಾಡ್ತಿಲ್ಲ ಅಲ್ಲಿ ಕಾಣಿಸ್ತಿರೋ ಬೋರ್ಡ್ನ ಕ್ವಶನ್ ಮಾಡ್ತಿರೋದು ಅವ್ರು ತಪ್ಪಾಗ್ಬಿಟ್ಟಿದೆ ಇವಾಗ ಬಟ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಕನ್ನಡಿಗರು ಅಂತ ಹೇಳಿದ್ರೆ ಬಹಳಷ್ಟು ತುಳಿತಕ್ಕೆ ಒಳಗಾಗಿದ್ದಾರೆ ಈಗ ನೋಡಿ ಸರ್ಕಾರಿ ಉದ್ಯೋಗ ಅಂದ್ರೂ ಕೂಡ ಬೇರೆ ಭಾಷಿಕರಿದ್ದಾರೆ ನಾಮಫಲಕಕ್ಕೆ ನಾವು ಇಷ್ಟು ಹೋರಾಡಬೇಕು ಅಂತ ಹೇಳಿದ್ರೆ ಇನ್ನು ದೊಡ್ಡ ದೊಡ್ಡ ಕನ್ಸು ಕನ್ಸಾಗಿರೋದಲ್ಲ ಓಡಾಡ್ತಿರೋದು ಆಲ್ಮೋಸ್ಟ್ ಒಂದು 20 ಓಡಾಡ್ತಿರೋದು ಇದು ಸರೋಜಿನಿ ವರದಿ ಜಾರಿಗೆ ಬರಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಲಿ ಎಲ್ಲದ್ರಲ್ಲೂ ಕನ್ನಡ ಮಕ್ಕಳು ಯಾಕೆ ತರಲ್ಲ ನಮ್ಮ ಸರ್ಕಾರ ಈ ಸತ್ತ ಸರ್ಕಾರ ಈ ಆಡಳಿತ ಮಾಡುವಂತ ನಾಯಕರುಗಳು ಇವರು ತಾಕತ್ತಿಲ್ಲ ಇವರಿಗೆ ಆ ಕಾನೂನನ್ನು ಜಾರಿ ಮಾಡೋಕೆ ಅವ್ರು ಹೆದರ್ತಾರೆ ಅಲ್ಲ ನಾನು ನನ್ನ ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಅದು ಭಯ ಆದ್ರೆ ಉಪಮುಖ್ಯಮಂತ್ರಿ ಭಯ ಆದ್ರೆ ನಿನ್ನ ಯಾರು ಸಾಧಾರಣ ಮನುಷ್ಯ ಮಾಡಕ್ ಸಾಧ್ಯ ಯಾಕೆ ಭಯ ಯಾಕೆ ನಂಬಿಕೆ ಇಲ್ವಾ ಕನ್ನಡಿಗರ ಮೇಲೆ ಎಲ್ಲಿ ನಾಳೆ ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಬ್ಯಾಂಕ್ ಅಲ್ಲಿ ಇವ್ರು ವೋಟ್ ಮಾಡಿದ್ರು ವೋಟ್ ಬ್ಯಾಂಕ್ ಬಹಳ ಮುಖ್ಯ ವೋಟ್ ಬ್ಯಾಂಕ್ ಬಾರಿ ಮುಖ್ಯ ಅವ್ರು ಗೆಲ್ಲೋದಕ್ಕೆ ಈಗ ಇಲ್ಲಿ ನಮ್ಮ ಕನ್ನಡಿಗರೇ ಫುಲ್ ಇದಾರ ನಿಮ್ಗೆ ಗೊತ್ತು 20% ಕರ್ನಾಟಕ ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಬೇರೆ ಜನ ಪುಸಲಾಯಿಸಬೇಕು ಅಂದ್ರೆ ವೋಟ್ ಬ್ಯಾಂಕ್ ನಿಮ್ಗೆ 100% ಅಲ್ಲಿ ನೀವು ಅಟ್ಲೀಸ್ಟ್ ಒಂದು 70% ಆದ್ರೆ ನೀವು ನಿಮ್ ಕಡೆ ಎಳ್ಕೋಬೇಕಂದ್ರೆ ಗುಜರಾತಿಗಳು ಸಿಂಧಿಗಳು ಮಾರ್ವಾಡಿಗಳು ಆಯ್ತಾ ಆಮೇಲೆ ಅದ್ರ ಜೊತೆಲಿ ತಮಿಳರು ತೆಲುಗರು ಮಲಯಾಳಿಗಳು ನಿಮ್ ಮಲಯಾಳಿಗೆ ಬಂದು ಸಮಾವೇಶ ಮಾಡಿದ್ರು ಲಕ್ಷಾಂತರ ಜನ ಇದರಲ್ಲಿ ಸರ್ ಪ್ಯಾಲೇಸ್ ಗ್ರೌಂಡಲ್ಲಿ ನಿಮ್ದು ನಮ್ ಏನಾಗಿದೆ ನಮ್ಮಲ್ಲಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಹೇಳೋದು ಈಗ ನೋಡಿ ಎಲ್ಲಿಂದ ಬಂದವರು ನಮ್ಮ ಕರ್ನಾಟಕದಲ್ಲಿ ಅವ್ರವ್ರದೇ ಸಂಘಗಳನ್ನ ಇಲ್ಲಿ ಕಟ್ಕೊಂತಾ ಇದಾರೆ ಈಗ ಅವ್ರ ಗ್ಯಾಂಗ್ ಲೀಡರ್ ಒಬ್ಬ ಬರ್ತಾ ಇದ್ದಾನೆ ಈಗ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅವನು ನಮ್ಮ ಅಧ್ಯಕ್ಷರ ಇದಾರೆ ಕರ್ಸ್ತೀನಿ ಅಂತ ಹೇಳಿ ಅಧ್ಯಕ್ಷನ ಕರ್ಕೊಂಡಿಸ್ತಾನೆ ಮೊದಲು ಒಂದು ಭಾಷಿಕರಿಗೆ ಒಂದೇ ಸಂಘ ಇತ್ತು ಬೇರೆ ಹೊರಗಡೆ ಈಗ ರೋಡ್ ರೋಡಿಗೆ ಒಂದೊಂದು ಸಂಘ ರೋಡ್ ರೋಡಿಗೆ ಒಂದೊಂದು ಸಂಘ ಮಾರ್ವಾಡಿಗಳು ರಾಜಸ್ಥಾನ ಹೋಬಳಿ ಲೆವೆಲ್ ಅಲ್ಲಿ ಇವತ್ತು ಮಾರ್ವಾಡಿಗಳು ಅಂಗಡಿಗಳು ಅಂಗಡಿ ಮಾಡಿದ್ದಾರೆ ಅವ್ರು ಹಿಂದಿ ಮಾತಾಡ್ತಾರೆ ಮತ್ತೆ ನಮ್ಮಲ್ಲೂ ಅಷ್ಟೇ ಗ್ರಾಮೀಣ ಇದಿದ್ಯಲ್ಲ ಬ್ಯಾಂಕ್ಗಳು ಹಳ್ಳಿ ಕಡೆ ಅಲ್ಲಿ ಹಿಂದಿಯವ್ರು ತಂದ ಉದ್ಯೋಗ ಕೊಡ್ತಾರೆ ಕನ್ನಡದಲ್ಲಿ ಕೊಡುವುದಿಲ್ಲ ಕನ್ನಡದಲ್ಲಿ ಎಂಟ್ರಿ ಮಾಡಿ ಕನ್ನಡದಲ್ಲಿ ಕೊಟ್ಟರೆ ಹಳ್ಳಿ ಅವರಿಗೆ ಹಳ್ಳಿಯವ್ರಿಗೆ ಎಲ್ಲಿ ಮೇಡಮ್ ಹಿಂದಿ ಬರ್ತಾರೆ ಈಗ ಅವ್ರೇನಾದ್ರು ಹೋಗಿ ಏನಾದ್ರು ಒಂದು ಚಲನ್ ಬರೆದು ಕೊಟ್ಟರೆ ಇದನ್ನು ಹಿಂದಿ ಕ್ಯಾಂತ ಹಿಂಗೆ ಕೇಳ್ತಾರೆ ಅವ್ರು ಏನು ಆಗ್ಬೇಕು ಅವಾಗ ಅವರು ಇವನು ಒತ್ತಾಯಕ್ಕೆ ಅಧಿಕಾರಿ ಒತ್ತಾಯಕ್ಕೆ ಏನಕ್ಕೂ ಕಷ್ಟ ಅವನು ಅಲ್ಲಿ ಅಧಿಕಾರಿ ಅವರು ಹೊರಗಡೆಯಿಂದ ಹೋಗಿರ್ತಾರೆ ಏನೋ ಅವ್ರು ಕಷ್ಟ ಪರಿಹಾರ ಮಾಡ್ಕೊಳೋದಕ್ಕೆ
ಆಯ್ತಾ, ಅವ್ರೇನು ಲಕ್ಷಾಂತರ ರೂಪಾಯಿ ಕ್ಯಾಶ್ ತಗೊಂಡಿಲ್ಲ, ಎಲ್ಲೋ ಸಣ್ಣ ಪುಟ್ಟ ಅವ್ರ ಬ್ಯಾಂಕ್ ಅಲ್ಲಿ ಏನೋ ಇದ್ದಿದ್ರು ಇಸ್ಕೊಡ್ತಾರೆ. ಅದಕ್ಕೆ ಹೋದಾಗ ಇವ್ರ ಭಾಷೆ ಅವ್ನು ಕಲಿಬೇಕಾಗಂತ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಕಾರಣ ಸಪೋರ್ಟ್ ಮಾಡಲ್ಲ ಅಂತ ಟೈಮಲ್ಲಿ ಇಲ್ಲ. ಏನಂದ್ರೆ ಮೇನ್ಲಿ ಕಾನೂನಲ್ಲಿ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಮೇಡಮ್. ಏನೇ ಸರ್ಕಾರ ಏನೇ ಇದು ಮಾಡಿದ್ರು ಕೂಡ ಸರ್ಕಾರ ನೇಮಿಸೋ ವ್ಯಕ್ತಿಗಳು ಅದನ್ನ ಸರಿಯಾಗಿ ಮಂಡನೆ ಮಾಡಬೇಕು. ಇವಾಗ ಯಾವುದೇ ಪಾಯಿಂಟ್ಸ್ಗಳನ್ನ ಸರ್ ಹೇಳ್ತಿದಾರಲ್ಲ ಅದೆಲ್ಲ ಎಂಡ್ ಆಫ್ ದ ಡೇ ಏನಾಗುತ್ತೆ, ಲಾಜಿಕಲಿ ಕೋರ್ಟಲ್ಲಿ ಎಂಡ್ ಆಗಿಬಿಡುತ್ತೆ. ಏನೇ ಆರ್ಗ್ಯೂ ಮಾಡಿದ್ರು ಏನೇ ಮಾಡಿದ್ರು, ನಾನು ಜಸ್ಟ್ ಒಂದು ಎಕ್ಸಾಂಪಲ್, 2002 ಆಗಿರೋದು 20 ಇಯರ್ಸ್ ಇಂದ ಡ್ರ್ಯಾಗ್ ಆಗ್ತಿದೆ ಅಂದ್ರೆ ಏನ್ ಕಾರಣ? ಆರ್ಗ್ಯೂ ಮಾಡ್ತಿರೋರು ಕರೆಕ್ಟ್ ಆಗಿರ್ಬೇಕಷ್ಟೇ. ಸೊ ಗೌರ್ಮೆಂಟ್ ಟ್ರೋಲ್ ಮಾಡೋರು ಅಂತವ್ರನ್ನ ಅಪಾಯಿಂಟ್ ಮಾಡಿ ಕಳಿಸಿದ್ರೆ ಆಗುತ್ತೆ, ಬಟ್ ಅವ್ರು ಯಾಕೆ ವಿನ್ ಆಗ್ತಿದ್ದಾರೆ, ರಿಟೇಲ್ ಅವ್ರು ಯಾಕೆ ವಿನ್ ಆಗ್ತಿದ್ದಾರೆ? ಬಿಕಾಸ್ ಅವ್ರ ಈಗ ರಾಮ ಜನ್ಮಸ್ಥಾನದಾಗ್ಲಿ. ನಮ್ಗಂತೂ ನಾನು ಒಂದು 16-17 ವರ್ಷದಿಂದ ಕರ್ನಾಟಕಕ್ಕೆ ಹಿನ್ನಡೆ, ಕರ್ನಾಟಕಕ್ಕೆ ಹಿನ್ನಡೆ ಅಂತ ಹೇಳೇ ನೋವಾಗ್ಬಿಟ್ಟಿದೆ. ಒಂದು ಸತಿ ಆದ್ರೂ ಈ ಬಾರಿ ಗೆದ್ದಿದೆ ಕನ್ನಡ ಕರ್ನಾಟಕ ಅಂತ ಹೇಳಿದ್ ನಮಗೆ ಉದಾಹರಣೆನೇ ಸಿಕ್ಕಿಲ್ಲ. ಇವತ್ತು ಏನೇನು ಸಾಫ್ಟ್ವೇರ್ಗಳಿದೆ, ಏನೇನು ದೊಡ್ಡ ದೊಡ್ಡ ಕಂಪನಿಗಳಿದೆ, ಅಂತ ಕಂಪನಿಗಳಲ್ಲಿ ಒಂದು ರೂಮ್ ಇಟ್ಟು ಕನ್ನಡ ಕ್ಲಾಸ್ ಅಂತಾನೇ ಸ್ಟಾರ್ಟ್ ಮಾಡಬೇಕು. ಅದು ಇವಾಗ ಎಲ್ಲ ಕಡೆ ಎನ್ ಜಿ ಒ ಇಂದ ತಗೊಂಡು ಆ ಕ್ಲಾಸಸ್ನ ನಾವು ಫ್ರೀ ಆಗಿ ಕನ್ನಡ ಕಲಿಸ್ಬೇಕು. ಅವ್ರ ಕಂಪ್ನಿಯವ್ರ ಅಂತ ಕಲ್ತಾರ ಬಿಡಿ. ಸರ್, ಇವಾಗ ನಂದೇ ಎನ್ ಜಿ ಒ ಇದೆ ಸರ್, ಆಕ್ಚುಲಿ ನಂದೇ ಭರವಸೆ ಅಂತ ಎನ್ ಜಿ ಒ ಇದೆ. ನಾವು ಇಲ್ಲ ಇಲ್ಲ ಮೇಡಮ್, ಆಕ್ಚುಲಿ ಕನ್ನಡ ಟೀಚರ್ಸ್ಗಳನ್ನ ಇಟ್ಟು ನಾವು ಕನ್ನಡ ಕಲೀರಿ ಅಂತ ಆನ್ಲೈನ್ ಕ್ಲಾಸಸ್ನ ಮಾಡಿದ್ವಿ. ನಾಟ್ ಇವನ್ ಒನ್ ರಿಜಿಸ್ಟ್ರೇಷನ್. ಏನಕ್ಕಂದ್ರೆ ನೆಸೆಸಿಟಿ ಇಲ್ಲ. ಏನ ಕಲಿಬೇಕು ನಾನು? ನೆಸೆಸಿಟಿ ಏನಾಗ್ಬೇಕು? ನಾವು ಬಳಸ್ಬೇಕು ಕನ್ನಡ ಭಾಷೆ, ಬಳಕೆ ಜಾಸ್ತಿ ಆಗ್ಬೇಕು. ಇವಾಗ ಬೋರ್ಡ್ ಅಲ್ಲಿ ಆಗಿರ್ಬೋದು, ಈಗ ಸರ್ ಹೇಳ್ದಂಗೆ ಲೈಕ್ ಬೋರ್ಡ್ ಎಲ್ಲಾ ಕಡೆ ಕನ್ನಡ ಬೋರ್ಡ್ ಇದ್ರೆ ಯಾವ್ದೋ ಒಂದು ಅಂಗಡಿ ಒಳಗಡೆ ಹೋಗ್ಬೇಕು ಅಂತಂದ್ರೆ ಹೆಂಗ್ ಓದ್ತಾನ ಅವನು? ಕನ್ನಡ ಕಲಿದೇ ಇದ್ರೆ ಕಲಿಲೇಬೇಕಾಗತ್ತೆ. ಅವಾಗ ಕಲಿಬೇಕು ಅಂತಂದ್ರೆ ಕನ್ನಡ ಗೊತ್ತಿರ್ಬೇಕು ಅವ್ನಿಗೆ, ಅವಾಗ ಕಲಿತಾರೆ. ಬೋರ್ಡ್ ಇದ್ರೆ ಮಾತ್ರ ಅದನ್ನ ಕಲಿಯಕ್ ಸಾಧ್ಯ. ಅನಿವಾರ್ಯತೆ ಸೃಷ್ಟಿ ಆದ್ರೆ ಆಟೋಮೆಟಿಕ್ ಆಗುತ್ತೆ. ಅನಿವಾರ್ಯತೆ ಸೃಷ್ಟಿ ಆಗ್ಬೇಕು ಅಂದ್ರೆ ಉದ್ಯೋಗ ಅತಿ ಹೆಚ್ಚು ಕನ್ನಡಿಗರಿಗೆ ಸಿಕ್ಕರೆ. ಉದ್ಯೋಗ ನಮ್ಮಲ್ಲಿ ಬರೀ ಹೇಗೆ ಬದಲಾವಣೆ ಆಗ್ಬೇಕು ಅಂದ್ರೆ ಇವರು ಕಾನೂನುಗಳನ್ನ ಚೇಂಜ್ ಮಾಡ್ಬೇಕು. ನಮ್ ಜನಗಳು ಒಂದು ಬಳಕೆ ಜಾಸ್ತಿ ಮಾಡ್ಕೊಬೇಕು, ಯಾಕಂದ್ರೆ ನಮ್ಮಲ್ಲಿರೋ ಜನಗಳು ನಾವು ಜಾಸ್ತಿ ಮಾಡಿದ್ರೆ. ನನ್ನ ಸುನಿಲ್, ಏನ್ ಅಗ್ರಿ ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ನೋಡಿ, ಮುಂಚೆ ಎಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದ್ರೆ 50-100 ರೂಪಾಯಿ ಕ್ಲಿಯರ್ ಆಗ್ತಿತ್ತು. ಇವಾಗ 1,000 ರೂಪಾಯಿ ಆಗಿರೋದ್ರಿಂದ ತಲೆ ಬಿಡಿ, ಆ ಫೈನ್ ಕಟ್ಬೇಕಾಗತ್ತಲ್ಲ ಅಂತೇಳಿ ಹೆಲ್ಮೆಟ್ ಹಾಕೋತಾ ಇದ್ದಾರೆ. ಕಠಿಣವಾಗಿ ಏನಾದ್ರೂ ಕಾನೂನು ಬಂದ್ರೆ, ಇವಾಗ ಸುಗ್ರೀವಾಜ್ಞೆ ಅಂದ್ರೆ ಅದೇನೆ ಕಠಿಣವಾಗಿ ಸುನಿ ನೋಡಿ, ಈಗ ನೀವು ಹೇಳಿದ್ಕೆ ಒಂದು ನಮ್ಮ ಮಾತಿಗೆ ಅಡ್ಡ ಬಂದಿದ್ದೀವಿ ಮೇಡಮ್. ಈಗ ಬೋರ್ಡ್ ನಮ್ಮ ಏನೋ, ನಾವು ನಮ್ಮ ಸರ್ಕಾರದವರು ನಮ್ಮ ಏನು ಆರ್ ಟಿ ಅವರು ನಮ್ಮ ಇಲ್ಲಿ ರೂಲ್ಸ್ ಎಲ್ಲ ಏನಿತ್ತು ಬೋರ್ಡ್ ನಾವು ಹಾಕೊಂಡಿವಿ. ಈಗ ಆಲ್ ಓವರ್ ಇಂಡಿಯಾಕ್ಕೆ ಒಂದೇ ಬೋರ್ಡ್ ಒಂದೇ ಥರ ಇರಬೇಕು ಅಂತ ಹೇಳ್ಕೊಂಡು ಕಾನೂನು ಮಾಡಿದ್ದಾರೆ. ಅದು ಯಾಕೆ ಕೇಂದ್ರ ಸರ್ಕಾರ ಫ್ರೀ ಕೊಡಬಾರ್ದು? ಇವತ್ತೊಂದು ಬೋರ್ಡಿಗೆ ಮೇಡಮ್ ನಾವು ದುಡ್ಡು ಕಟ್ಟಬೇಕು. 1,400, 1,500 ತಗೊಳ್ತಾರೆ ಒಂದು ಬೋರ್ಡಿಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಆಯ್ತಾ, ಯಾರ್ಯಾರು ಮಾಡಕ್ಕೆ ಸಾಧ್ಯ? ಸಣ್ಣ ಪುಟ್ಟ 2-ವೀಲರ್ ಇಟ್ಕೊಂಡು ಅವ್ರನ್ನ ಪರಿಸ್ಥಿತಿ ಏನಾಗಬೇಕು? ಅವ್ನು ಎಲ್ಲೋ ಮಾರ್ಕೆಟ್ಗೋ ಮತ್ತೊಂದು, ಅವನಿಗೆ ಒಂದು 8,000, 10,000, 12,000 ಸಂಬಳ. ಎಚ್ಎಸ್ಆರ್ಪಿ ಹೇಳ್ತಿದ್ರಾ? ಅಲ್ಲ ಅಲ್ಲ, ಅದನ್ನೇ ಇಲ್ಲ ತಂದಿದ್ದು. ನಮಗೊಂದು ಹೆಮ್ಮೆ ಏನಿತ್ತು ಅಂದ್ರೆ, ನಾವು ಇಂಗ್ಲೀಷು ಹಾಕುತ್ತಿದ್ದು, ನಮ್ಮ ಭಾಷೆನೂ ಹಾಕುತ್ತಿದ್ದು ಕನ್ನಡದಲ್ಲಿ. ನಮ್ಮ ಕನ್ನಡದಲ್ಲಿ ನಮ್ಮ ಗಾಡಿ ನಂಬರ್ ಇದ್ರೆ ನಮಗೊಂದು ಹೆಮ್ಮೆ. ಆಯ್ತರಾ? ಆದ್ರೆ ಈಗ ನಾವು ಅದು ಹಾಕಂಗೆ ಇಲ್ಲ. ಇವ್ರು ಈ ತರ ಇದಕ್ಕೆ ಯಾಕೆ ಇಷ್ಟು ಒತ್ತಡ ತತ್ತವ್ರೆ? ಸದ್ಯ ಒಂದು ಸಂತೋಷ ಏನಂದ್ರೆ, ಸುನಿ ನಾನು ಹೇಳ್ತೀನಿ ಕೇಳಿ, ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಏನಂದ್ರೆ ಕನ್ನಡ ಮೇಲ್ಗಡೆ ಇರ್ಬೇಕು. ಫಸ್ಟ್ 50% ಏನಿದೆ ಅದು ಮೇಲೆ ಅಂಗಡಿಗಳಿಗೆ ಅಂಗಡಿಗಳಿಗೆ ಓಕೆ ಆಯ್ತಾ ಮೇಲ್ಗಡೆ ಕನ್ನಡ ಬಂದಿದೆಯಲ್ಲ. ಈಗ ಗಾಡಿಗಳಿಗೆಲ್ಲ ಹೇಳಿದಾರೆ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆಯಲ್ಲ, ಇದನ್ನ ಇಂಗ್ಲಿಷ್ ಮಾಡಿದ್ದಾರೆ, ಅಪ್ಪಿ ತಪ್ಪಿ ಹಿಂದಿ ಮಾಡಿದ್ರೆ ಕತೆ ಏನು? ಈಗ ನಾವು ಕನ್ನಡದಲ್ಲಿ ಹಾಕೊಂಡಿದೀವಿ, ನಾಳೆ ಏನಾಗುತ್ತೆ? ಈ ಬೋರ್ಡ್ ಬಂದ್ಮೇಲೆ ನಾವು ಅದ್ರ ಮೇಲ್ಗಡೆ ಕನ್ನಡದಲ್ಲಿ ಹಾಕಂಗಿಲ್ಲ, ಹಾಕಿದ್ರೆ ನಿಮಗೆ ಅಲ್ಲಲ್ಲಿ ಸರ್ಕಲಲ್ಲಿ ಈಗ ಮೇಡಮ್ ಹೇಳಿದ್ರಲ್ಲ 50 ರೂಪಾಯಿ ಏನೋ ಹಾಕ್ತಿದ್ರು ತಲೆಯಲ್ಲಿ ಹೆಲ್ಮೆಟ್ ಇಲ್ದಾಗ, ಈಗ ಅದು 1,000 ಆಗಿದೆ. ಅಲ್ಲ ಸರ್, ಆ ಬೋರ್ಡ್ ಮೇಲೆ ನಮ್ದು ಕನ್ನಡ ಬೋರ್ಡ್ ನಾವೇನು ಅದು ಬಿಟ್ಟು ಏನೋ ಹಾಕೋತೀವಿ ಅಂದ್ರೆ ಹಾಕೋಂಗಿಲ್ವಾ? ಅದು ಹಾಕಂಗಿಲ್ಲ ಅಂತ ಹಾಕಿದ್ರೆ ಅವ್ನು ಇನ್ಸ್ಪೆಕ್ಟ್ರಿ ನಮ್ಮನ್ನ ಬೋರ್ಡ್ ಬಿಚ್ಚಿಸಿ ನಮ್ಮನ್ನ ಇಟ್ಟು ಅದನ್ನು ನಮ್ಮನ್ನ ಬಿಚ್ಚಿಸಿ ಫೋಟೋ ತೆಗೆದು ನೋಡ್ಬೇಕು ಮೇಡಮ್. ಅಪರಾಧವೇ ಮೇಡಮ್, ಅದನ್ನ ನಾವು ಮಾಡ್ಕೊಂಡಿವಿ. ಅಧಿಕಾರಿಗಳು ರೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಏನ್ ಕನ್ನಡ ಹೇಳ್ತಿದ್ದಾರೆ, ಪೊಲೀಸರು ಕನ್ನಡದಾರೆ, ಈ ರಾಜ್ಯದ ಎಲ್ಲ ಇದನ್ನು ಅಧಿಕಾರ, ಎಲ್ಲ ಸವಲತ್ತು, ಎಲ್ಲ ಊಟ ತಿಂಡಿ ಅವರು ಮಾಡ್ತಾವ್ರೆ. ಅವರಿಗೆ ತಿಂದು ಪೇಮೆಂಟ್ ಹೋಗ್ಬೇಕಂದ್ರೆ ನಮ್ಮ ರೆವಿನ್ಯೂ ಅವ್ರ ಹತ್ರ ಹೋಗ್ಬೇಕಾಗುತ್ತೆ ಸರ್ಕಾರದಿಂದ. ಆದ್ರೆ ಅವ್ರ ಮಾನವೀಯತೆ ಇಲ್ಲ, ಮಾನವೀಯತೆ ಇಲ್ಲ ಮೇಡಮ್. ಮಾನವತೆ ಇದ್ರೆ ಈ ತರ ದುರಂತ ನಡೆಯಲ್ಲ. ಕೇಂದ್ರದಿಂದ
ಇವತ್ತು ನಮಗೆ ಏರ್ತಾ ಇರುವಂತ ಒಂದೊಂದು ಬೇಡಿಕೆಗಳು ಹೆಂಗಿದೆ ಅಂದ್ರೆ ನೋಡಿ, ನಂದಿನಿ ಹಾಲು ಏನಿತ್ತು, ಅಮೂಲ್ ಅಮೂಲ್ ಇತ್ತು, ಏನ್ ಮಾಡಿದ್ರು ಈಗ ಇವರು ಹೊಸದಾಗಿ ನಮ್ದು ಏನೇನಿದೆ ಕರ್ನಾಟಕದಲ್ಲಿ ಏನೇನಿದೆ ಎಲ್ಲಾ ರೂಲ್ಸ್ ಚೇಂಜ್ ಮಾಡಿ ಹಿಂದಿಗೆಲ್ಲ ಡೈವರ್ಟ್ ಮಾಡ್ತಾ ಇದಾರೆ. ಏನ್ ಆಧಿಪತ್ಯ ಸಾಧಿಸ್ಕೊಂಡಿದ್ದಾರೆ ಹೆಂಗೆ? ಅದೇ ಹೇಳ್ತಾರಲ್ಲ ಹಿಟ್ಲರ್ ಸಂಸ್ಕೃತಿ ಅಂತ, ಅದನ್ನ ಮಾಡ್ತಾ ಇದ್ದಾರೆ. ಕನ್ನಡ ಅಂದ್ರೆ ಒಂದು ಅಸಡ್ಡೆ ಕಾಣ್ತಾ ಇದೆ, ಬದಲಾಗ್ಬೇಕಿದು. ಬದಲಾವಣೆ ಹೆಂಗಾಗ್ಬೇಕು ಅಂತ ಹೇಳಿದ್ರೆ ಬಳಕೆಯಿಂದ. ಅತಿ ಹೆಚ್ಚು ಬಳಕೆ ಆದಾಗ ಖಂಡಿತವಾಗ್ಲೂ ಕನ್ನಡವನ್ನ ಪ್ರತಿಯೊಬ್ಬರು ಉಳಿಸ್ಕೊಳ್ಬಹುದು. ಮುಂದೊಂದು ದಿವಸ ಅಯ್ಯೋ ಏನಾಯ್ತು ಅನಾಹುತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ್ಲೇ ಎಚ್ಚೆತ್ತುಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಕನ್ನಡವನ್ನ ನಾವು ಉಳಿಸ್ಕೊಳ್ಬಹುದು. ವಿಶೇಷವಾಗಿ ಸರ್, ಕಳೆದ ಬಾರಿ ಹೋರಾಟ ಆದಾಗ ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ಹೆಣ್ಣುಮಕ್ಳು ನಿಂತುಕೊಂಡ್ರು ಹೋರಾಟಕ್ಕೆ. ಇಲ್ಲಿ ಕನ್ನಡದ ನಾಮಫಲಕ ಬರಲೇಬೇಕು ಅಂತೇಳಿ ಆಕ್ರೋಶ ನೋಡಿದೆ ಆ ಹೆಣ್ಮಕ್ಳ ಕಣ್ಣಲ್ಲಿ. ಹ್ಯಾಕ್ಸ್ ಇರೋದು ಸಾಧ್ಯ ಮೇಡಮ್? ನಮ್ಮಲ್ಲಿ 60 ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 60 ಲಕ್ಷ ನೋಂದಾಣಿಕೆ ಕಾರ್ಯಕರ್ತರು ಇದ್ದಾರೆ ನಮ್ಮ ನಮ್ಮ ಇದರಲ್ಲಿ. ಅದರಲ್ಲಿ ಸುಮಾರು ಮಹಿಳೆಯರು ಒಂದು 2-3 ಲಕ್ಷ ಜನ ಇದ್ದಾರೆ. ಓಕೆ, ಅಂದರೆ ಈಗ ಏನಾಗಿದೆ, ನೀವು ಬೆಳಗಾವಿಯಲ್ಲಿ ಮರಾಠಿಗರು ಸಮಾವೇಶ ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ ನಮ್ಮವ್ರು ಇಲ್ಲಿಂದ ನುಗ್ತೀವಿ. ನಾವು ಹೋಗೋ ದಾರಿಯಲ್ಲಿ ಇಲ್ಲಿಂದ ಬೆಳಗಾವಿ ಹೋಗಲ್ಲವರೆಗೂ ನಮ್ಮನ್ನು ಅರೆಸ್ಟ್ ಮಾಡಿ ಯಾವ್ಯಾವ ಸ್ಟೇಷನ್ ಸಿಕ್ತೋ ಎಲ್ಲೆಲ್ಲಿ ಸಿಕ್ತೋ ನಮ್ಮನ್ನು ಹುಬ್ಬಳ್ಳಿಯಲ್ಲಿ ಅರೆಸ್ಟ್ ಮಾಡಿದ್ರೆ ತೊಡೆ ಚಂದ್ರಗುತ್ತಿಲಿ ಇಟ್ಟಿದ್ರು ನಮ್ಮನ್ನು. ಅದೇ ಥರದಲ್ಲಿ ಏನು ಮಾಡಿದ್ರು, ಕೆಲವರು ಈ ಗೋವಾ ರೋಡಲ್ಲಿ ಹೋಗ್ತಾರೆ, ಗೋವಾ ಹೋಗೋದಾರಲ್ಲೂ ರಾಮನಗರ ಅಂತ ಊರು ಸಿಗುತ್ತೆ, ಅಲ್ಲಿಂದ ರೈಟಿ ಬಂದರೆ ಬೆಳಗಾವಿಗೆ ಬರ್ಲಿಕ್ಕೆ ದಾರಿ, ಅದರಲ್ಲಿ ಹಸು ಒಳಗಡೆ ಬಂದು ನುಗ್ತಾರೆ. ನಮ್ಮವರು ಸಮಾವೇಶ ನಡೆಯಲ್ಲವರು ಎಲ್ಲ ಕುಂತಿರ್ತಾರೆ, ಅವರು ಮರಾಠಿಗರ ಥರನೇ ಸಾಲ್ಗಿಲ್ಲಿ ಯಾವುದು ಹಾಕೊಂಡಿರೋದಿಲ್ಲ, ಆವಾಗ ನುಗ್ತಾರೆ. ಸುಮಾರು 60-70 ಜನ ಮಹಿಳೆಯರಿಗೆ ಅವರು ಮರಾಠಿಗರು ಹೊಡೆದಿರ್ಬೋದು. ಒಬ್ಬ ಬಸ್ಸು ಅಂತ ಮೊನ್ನೆ 2 ತಿಂಗಳಾಯ್ತು ಇಲ್ಲಿ ಇವರಿಗೂ ನಮ್ಮ ವಿಜಯನಗರದಲ್ಲಿ ಇದ್ದ ಒಂದು ಹೋರಾಟನ ಜೀವನದಲ್ಲಿ ಯಾರು ಮಾಡಕ್ಕಲ್ಲ, ಹೋಗಿ ನುಗ್ಬಿಡ್ತಾನೆ. ಅವ್ರು ಏನೋ ಒಂದು ಇಷ್ಟಪಟ್ಟು ಕಲ್ಲು ತಗೊಂಡು ಹೊಡೆದಾಕ್ಬಿಡ್ತಾರೆ, ಇಡೀ ತಲೆ ಹೊಡೆದು ಹೋದ ಹುಡುಗರು ಹೊತ್ಕೊಂಡು ಬರ್ಬೇಕಾದ್ರೆ ರಕ್ತ ಚೆಲ್ಲೋಗ್ತಾ ಇತ್ತಲ್ಲ, ಎಂಥ ಪರಿಸ್ಥಿತಿ ಇಲ್ಲಂತಂದ್ರೆ ಕನ್ನಡಕ್ಕೋಸ್ಕರ ತ್ಯಾಗ ಮಾಡಿದವರು ಭಾರಿ ಜನ ಇದ್ದಾರೆ. ಅದು ಬೆಳಗಾವಿಯಲ್ಲಿ ಮಾಡಿದ್ದಿದೆಯಲ್ಲ ಮೇಡಮ್, ಇಲ್ಲೆಲ್ಲ ಮಾಡೋದು ಬೇರೆ, ಆ ಬಾರ್ಡ್ರಲ್ಲಿ ಹೋಗಿ ಮಾಡಿ ಅಲ್ಲಿ ಜಯಿಸ್ಕೊಬರುವಂಥದ್ದಿದೆಯಲ್ಲ ಅದು ಹೌದು. ಮತ್ತೆ ನೀವು ನೋಡಿದ್ರಿ ಆ ವಿಜಯ ಮೋರೆ ಅಂತ ಹೇಳ್ಕೊಂಡು ಕಪ್ಪು ಬಸ್ಸಿನ ಬಳಿದ್ವಿ, ಅವ್ನು ಬಳಿಬೇಕಾದ್ರೆ ಮುಂಚಿತವಾಗಿ ಏನು ಮಾಡಿದ್ದ, ಅವನು ಮಹಾರಾಷ್ಟ್ರಕ್ಕೆ ಬೆಳಗಾವಿನ ಲಾಸ್ಟ್ ಮಹಾನಗರದಲ್ಲಿದ್ದ ಇದು ಎಲೆಕ್ಷನ್ ಮುಗ್ದೋಗುತ್ತೆ ಅವನ ಅಧಿಕಾರ, ಅವಾಗ ನಿರ್ಣಯ ತಗೋತಾರೆ ಅಲ್ಲಿರೋಂಥವ್ರೆಲ್ಲ ಮರಾಠಿಗರು, ಇದನ್ನು ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರ ಸೇರಿಸ್ಬೇಕಂತ ಬೆಳಗಾವಿ. ಆ ಸಂದರ್ಭದಲ್ಲಿ ಅವನು ಇಲ್ಲಿ ಬರ್ತಾನೆ, ನಾವು ಇಲ್ಲಿ ಅವನಿಗೆ ಕಪ್ಪು ಬಣ್ಣ ಇಲ್ಲಿ ಶಾಸಕರ ಬಣ್ಣಲ್ಲಿ ಹಾಕಿ ಸುಮಾರು 19 ಜನ ಜೈಲಲ್ಲಿ ಇದ್ದು ಈಚೆ ಬರ್ತೀವಿ. ಆ ಸಂದರ್ಭದಲ್ಲಿ ಮಾಡಲಾಂದಿದ್ರೆ ಅದನ್ನು ಆ ಸರ್ಕಾರ ಇಮ್ಮಿಡಿಯೇಟ್ ತಕ್ಷಣ ಮೇಡಮ್ ತಕ್ಷಣ ಹೇಳಿ, ಇವತ್ತಿಲ್ಲ ಧರ್ಮಸಿಂಗ್ ಸರ್ ಅದನ್ನು ಅವನ್ನ ಇದನ್ನ ಇದು ಮಾಡಿಬಿಡ್ತಾರೆ, ವಿಸರ್ಜನೆ ಮಾಡಿಬಿಡ್ತಾರೆ ಆ ಕೂಡಲೇ. ಅಂಥ ತಾಕತ್ ಮುಖ್ಯಮಂತ್ರಿ ಯಾರು ಧರ್ಮಸಿಂಗ್ ಹೇಳೋದಲ್ಲ, ಅಷ್ಟು ಜನನ ಕರೆಸಿ ನಮ್ಮನ್ನೊಂದು ಪಾಪ ನಮ್ಮ ಆಗಿದ್ದ ಕೇಸ್ಗಳನ್ನ ಮೇಡಮ್ ಸುಮಾರು ಇದ್ದು ಅವಾಗ ಸುಮಾರೊಂದು 1000 ಕೇಸ್ಗಳು ಹಾಕಿದ್ರು ಅಷ್ಟು ವಾಪಸ್ ತಗೊಂಡ್ರು. ಆ ಗಂಡುಸ್ತಾನ ಇರುವಂಥ ಮುಖ್ಯಮಂತ್ರಿ ಇವತ್ತಿಗೆ ಯಾರೂ ಬರಲ್ಲ. ಇವತ್ತು ಕೇಸ್ಗಳು ಯಾವ್ದಾರ ಹಳೇದು ಎಲ್ಲ ನಾವು ಅಟೆಂಡ್ ಆಗಿಲ್ಲ ಅಂತಂದ್ರೆ ಮೇಡಮ್, ಇವತ್ತು ನಮ್ಮನ್ನ ಕರೆಸಿ ಪೊಲೀಸರು ಆ ಸ್ಟೇಷನಲ್ಲಿ ಅವ್ರಿಗೆ ಮಾಡೋ ಕೆಲಸ 1000 ಆಗಿದೆ. 1000 ಜನ ಕಳ್ಳರು, 1000 ಜನದ್ದು ಏನೇನೋ ತೊಂದರೆ ತಪ್ಪತ್ತಿರ್ತದೆ ಅದನ್ನ ನೋಡಕ್ ಹೋಗಲ್ಲ. ಎಲ್ಲಿ ಹೋರಾಟಗಾರರು ಇದ್ದಾರೆ, ಇವ್ ಯಾಕೆ ಕೇಸ್ ಕೋರ್ಟಿಗೆ ಅಟೆಂಡ್ ಆಗಿಲ್ಲ, ಎಷ್ಟು ಇಲ್ಲಿ ರವಿನಿ ಕಲೆಕ್ಷನ್ ನೋಡಿ ಮೇಡಮ್, ಈಗ ನಮ್ಮನ್ನ ಒಂದ್ಸಲ ಬೇಲ್ ಮಾಡ್ಬೇಕಾದ್ರೆ. ನನ್ಗೆ ಅನ್ಸುತ್ತೆ ಸರ್, ಈ ಮಟ್ಟಕ್ಕೆ ಹೋರಾಟ ಮಾಡದೆ ಕನ್ನಡನ ಉಳಿಸ್ಕೊಳಕ್ ಸಾಧ್ಯ ಇಲ್ವಾ? ಶಾಂತಿಯುತವಾಗಿ ಇಲ್ಲ, ಇಲ್ಲ, ಇಲ್ಲಿವರೆಗೆ ಶಾಂತಿ ಇತ್ತು, ಈ 28 ನಂತರ ಕ್ರಾಂತಿ ಗ್ಯಾರಂಟಿ ಆಗ್ತದೆ. ಯಾಕಂದ್ರೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಎಲ್ಲ ಒಂದಾಗಿದ್ದೀವಿ, ಯಾವುದೇ ಕಾರಣಕ್ಕೆ ನಾರಾಯಣಗೌಡರು ಅಲ್ಲಿವರೆಗೆ ಸುಮ್ಮನಿದ್ದೀವಿ. ಯಾಕಂದ್ರೆ ಈಗಲೂ ಕಾಯ್ತಿದ್ದಾರೆ ನಾರಾಯಣಗೌಡರು ಮನೆಯಿಂದಾನೆ ಎತ್ಕೊಂಡೋಗಿ ಮತ್ತೆ ಜೈಲಲ್ಲಿ ಇಡಬೇಕು ಅಂತ ಹೇಳಿ ಕಾಯ್ತಾರೆ. ಆದ್ರೆ ಇಲ್ಲಿ ಎಲ್ಲಾ ಜೈಲು ನೋಡ್ಬಿಟ್ಟಿವಿ. ನಾರಾಯಣಗೌಡ್ರು ಇನ್ನೊಂದು ಮಾತು ಹೇಳಿದ್ರು, ನಮ್ಮನ್ನು ಬಳಸ್ಕೊಂಬಿಟ್ರಿ ನೀವು ಅಂತ ಹೇಳಿ. ಏನು ಸರ್ ಇದು, ಈ ಸರ್ಕಾರ ಅಂದಾಗ ಒಂದು ಜವಾಬ್ದಾರಿ ಬಿಡದೆ ಮೇಡಮ್? ಒಂದು ಹೇಳಿರ್ತೀವಿ, ನಾವೇನೋ ಕನ್ನಡನ ಇವರು ಕಾಪಾಡ್ತಾರೆ, ನಾಳೆ ಕನ್ನಡಿಗರು ಉದ್ಯೋಗ ಕೊಡ್ತಾರೆ, ಎಲ್ಲೋ ಕನ್ನಡ ಜನಕ್ಕೆ ಒಂದಿಷ್ಟು ಏನೋ ಅನುಕೂಲ ಆಗುತ್ತೆ, ಕೆಲಸ ಮಾಡ್ತಾರೆ, ಯಾವ್ದಾದ್ರು ಒಂದು ವ್ಯವಸ್ಥೆ ಹೆಚ್ಚುತ್ತೋಗಿ ಇವರು ಏನೋ ಮಾಡ್ಬೋದಂತ ಹೌದು. ಇದೇ ಡಿ ಕೆ ಶಿವಕುಮಾರ್ ನಾಚಿಕೆ ಬಾಕ್ ಅವರು ಇದರಲ್ಲಿದ್ದಾಗ, ಎಲ್ಲಿ ಅವರು ಜೈಲಲ್ಲಿ ಇದ್ದಾಗ ಬಿಡುಗಡೆ ಆಗಿ ಬಂದಾಗ ಅವತ್ತು ನಿಂತವ್ರು ಕನ್ನಡಪ್ರಭ ಹೋರಾಟಗಾರರೇ, ಅವರಿಗೆ ಬೆನ್ನಿಲುಬಾಗಿ ನಿಂತು ಹೋರಾಟ ಮಾಡಿ ಅವ್ರನ್ನ ನಿಲ್ಸ್ಕೊಂಡಾಗ ಏನೋ ಆಗೋಯ್ತು. ಬಂದಿದ್ದ ನಮ್ಮವನು ಮುಂದಾರ ಒಂದು ಒಳ್ಳೆ ಅಧಿಕಾರ ಸಿಕ್ತಾಗ ಈ ನಾಡಿಗೆ, ಈ ಕನ್ನಡಕ್ಕೆ, ಈ ಭಾಷೆಗೆ ನಾನು ಏನಾದರೂ ತ್ಯಾಗ ಮಾಡಬಹುದು? ಏನು ಏನೇ ಹೇಳ್ತಾರೆ, ಎಲ್ಲ ಚಂಡತನ ತೋರಿಸ್ತಾ ಇದ್ದಾರೆ ಮೇಡಮ್, ಚಂಡತನ ತೋರಿಸ್ತಾ ಇದ್ದಾರೆ. ಆದರೆ ಒಂದು ಮೆಚ್ಚುಗೆ ಏನಾಯ್ತು ಅಂದರೆ,
ದೇಶನ ವಿಭಜನೆ ಮಾಡ್ತೀನಂತ ಅದೇ ಮೊನ್ನೆ ನೀವು ಹೇಳೋದಲ್ಲ, ನಮ್ಮಲ್ಲಿ ಕೋಟಿಗಟ್ಟಲೆ ನಮ್ಮ ರೆವಿನ್ಯೂ ತಗೊಂಡು ಕೇಂದ್ರ ಸರ್ಕಾರ ನಮಗೆಲ್ಲೋ ಸುಮ್ಮನೆ ಚಟ್ನಿನೋ ಉಪ್ಪೋ ಏನೋ ಕೊಡ್ತಾ ಇದ್ದಾರೆ. ಇದು ನಾನು ತಡ್ಕೊಳಕ್ಕಾಗಲ್ಲ. ನಾವು ಕನ್ನಡದವ್ರು ಎಷ್ಟು ದಿವಸ ಅಂತ ಸೈಸಣ್ಣ ಅಂತೇಳಿ ಹೇಳ್ಕೆ ಕೊಟ್ರಲ್ಲ ಡಿ ಕೆ ಸುರೇಶ್, ಅದು ತಾಕತ್ತು. ಒಂದು ಅದರಲ್ಲಿ ಅಬ್ಸರ್ವ್ ಮಾಡಬೇಕೇನಂದ್ರೆ ಸರ್, ಆಕ್ಚುಲಿ ಮೋದಿಯವರು ಅವ್ರ ಸಿ ಎಂ ಆಗಿದ್ದಾಗ ಹೇಳ್ತಾರೆ ಲೈಕ್ ಇಲ್ಲ ಎಲ್ಲ ರಾಜ್ಯಗಳಿಗೂ ಏನು ತೆರಿಗೆ ಬರುತ್ತೆ ಅದರಲ್ಲಿ 50% ಸ್ಟೇಟಿಗೆ ಬರಬೇಕು ಅಂತ. ಬಟ್ ಪಿ ಎಂ ಆದಾಗ ಲೈಕ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಬಟ್ ಆ ವಿಷಯದಲ್ಲಿ ಲೈಕ್ ನಮ್ಮ ಕರ್ನಾಟಕ ಸರ್ಕಾರ ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡಬೇಕು ಲೈಕ್. ಯಾಕಂದ್ರೆ ಹೌದು ನಾವು ಅದ್ರ ಬಗ್ಗೆ ಹೇಳ್ತೀವಿ, ಅದೇ ಅದೇ ಥರದಲ್ಲಿ ಭಾಷೆ ವಿಷಯದಲ್ಲೂ ದನಿಯತ್ವೇ. ನಾನು ವಿಶೇಷವಾಗಿ ಸರ್ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರ ಪರಿಸ್ಥಿತಿ ಅಯೋಮಯ ಅನಿಸ್ಬಿಡುತ್ತೆ. ಈಗಲೇ ಒಂದು 2-3 ತಿಂಗಳ ಹಿಂದೆ ಕನ್ನಡಿಗರು ಬೇರೆ ರಾಜ್ಯದೊಳಗಿದ್ರೆ ಎಷ್ಟು ಮಟ್ಟಕ್ಕೆ ಹೋಗಿರ್ತಾರೆ ಅಂದರೆ ನಮ್ಮನ್ನು ಕರ್ನಾಟಕಕ್ಕೆ ಸೇರಿಸ್ಕೊಬೇಡಿ, ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಕೇಳ್ತಾರಲ್ಲ, ಅವಾಗ ಕಳ್ಳು ಹಿಂಡದಂಗೆ. ಮೂಲಭೂತ ಸೌಕರ್ಯ ಇರಲಿ, ಆ ಗಡಿ ಭಾಗದಲ್ಲಿರುವಂಥ ಜನ ನರಕ ಯಾತನೆ. ಈ ಕಡೆ ಅದು ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ, ಈ ಕಡೆನೂ ಸಹಾಯಕ್ಕಾಗಲ್ಲ, ಈ ಕಡೆನೂ ಸಹಾಯ. ಈಗ ಸೌಲಭ್ಯಗಳು ಸಿಗ್ತವೆ. ಹೊಸೂರು ತಗೊಳ್ಳಿ, ಹೊಸೂರು ಅಲ್ಲಿ ಕನ್ನಡದ ಎಮ್ ಎಲ್ ಎ ನಾವು ಭಾರಿ ಖುಷಿ ಎಮ್ ಎ ಪ್ರ ಅಂದರೆ ಅವನು ಆ ಭಾಗದಲ್ಲಿ ಎಲ್ಲೋ ಇದ್ದ. ಆದರೆ ಅದು ಇವ್ರನ್ನ ಇವರು ಮಹಾಜನ ವರದಿಲಿ ಒಂದು ಇದು ಇದಕ್ಕೆ ಬಂದು ನಿಂತಾಗ ಯಾವ್ಯಾವ ಥರದಲ್ಲಿ ಯಾವ್ದಾವ್ದು ನೋಡಿ ಕಾಸ್ಕೊಂಡು ಹೋಯ್ತು. ಈ ಕಡೆ ಬೆಳಗಾವಿ ಆ ಕಡೆ ನಿಪ್ಪೋಣಿ ಆ ಭಾಗದಲ್ಲೆಲ್ಲ ಬಾರ್ಡರ್ ಎಲ್ಲ ಸಿಕ್ಕಾಪಟ್ಟೆ ಬಿಟ್ಕೊಡ್ತಾ ಇರೋದೇ ನಾವು. ಆಯ್ತಾ, ನಾವು ಬಿಟ್ಕೊಡ್ತಾ ಇದ್ದೀವಿ. ಒಂದು ಅಲ್ಲ ಏನ್ ಮಾಡೋದು, ಇದು ನಮ್ಮ ಜಾಗ, ನಮ್ಮವ್ರು ಹೆಚ್ಚಿದ್ದಾರೆ, ನಮ್ಮ ಜಾಗ ನಮ್ಮ ನೆಲ ಅನ್ನೋ ಭಾಷೆ ಎಲ್ಲರಿಗೂ ಇದೆ. ನೋಡಿ, ಇವತ್ತೇನಾದ್ರು ನಾನೊಂದು ಗ್ಯಾರಂಟಿ ಮಾತ್ರ ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಮಾಡ್ತಾರೋ ಮಾಡಲು ಗೊತ್ತಿಲ್ಲ, ಡಿ ಕೆ ಶಿ ಅವ್ರಿಗೆ ಸಿ ಎಂ ಕೊಡಬೇಕು, ಅವ್ರು ಖಂಡಿತ ಮಾಡ್ತಾರೆ. ಡಿ ಕೆ ಶಿ ಅವ್ರು ಏನಾದ್ರು ಸಿ ಎಂ ಕೊಟ್ರೆ ಅವ್ರು ಈ ಕೆಲಸ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಈ ರಾಜ್ಯ ಉಳಿಬೇಕು, ಈ ಕನ್ನಡ ಭಾಷೆ ಉಳಿಬೇಕು, ಈ ನೆಲ ಉಳಿಬೇಕು, ಈ ಜಲ ಉಳಿಬೇಕು, ಇದಕ್ಕೆಲ್ಲ ಬರೀ ಹೋರಾಟ ಮಾಡ್ತಾರೆ ಹೊರತು ಕೈಗೆ ಎತ್ಕೊಂಡು ಸುನಿಲ್ ಒಂದು ಮಾತಾಡೇ ಮಾಡ್ತೀವಿ ಅಂತ ಯಾರು ಮುಂದೆ ಬಂದಿಲ್ಲ. ಸಿ ಎಂ ಆಗಿದ್ದಾಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇ ಬೇರೆ ಮಾತಾಡಿದ್ರು, ಪಿ ಎಂ ಆಗಿದ್ದಾಗ ವರ್ಷನ್ ಚೇಂಜ್ ಆಯ್ತು ಅಂತ, ಡಿ ಸಿ ಎಂ ಆಗಿದ್ದಾಗ ಆಕ್ರೋಶ ಇದೆ, ಸಿ ಎಂ ಆದಾಗ ವರ್ಷ ಬದಲಾಗಲ್ಲ. 100% ಹೇಳ್ತೀನಿ, ಯಾರೇ ಅಧಿಕಾರ ಬಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ರು ಅವರೆಲ್ಲರೂ ಇದೇ ಕೆಲಸ ಮಾಡೋದು. ಹೌದು, ಯಾರು ಕನ್ನಡಕ್ಕೋಸ್ಕರ ದನಿ ಎತ್ತಲ್ಲ, ಕನ್ನಡ ಜನ, ಕನ್ನಡ ನಾಡು, ನನ್ನ ಭಾಷೆ, ನನ್ನ ಊರು ನಾನು ಕಾಪಾಡ್ಕೋಬೇಕು ಅನ್ನೋದು ಅವ್ರಿಗೆ ಇಲ್ಲ ಅಧಿಕಾರ. ಯಾಕಂದ್ರೆ ಮೊದಲು ತುಂಬಾ ಸರ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕೋರ್ಟ್ ಆರ್ಡರ್ ಫಾಲೋ ಮಾಡಲೇಬೇಕು. ಏನ್ ಸೊಲ್ಯೂಷನ್, ಫೈನಲಿ ಸೊಲ್ಯೂಷನ್ ಇದರಿಂದ ಎಸ್ ಸರ್ ವೋಟ್ ಬ್ಯಾಂಕ್ ಇರೋದಕ್ಕೆ ಅವರೆಲ್ಲ ಬೆಳಿತಾ ಇರೋದು ಇಲ್ಲ ಎಲ್ಲಿಂದ ಬರುತ್ತೆ. ನನ್ನ ನಾಡು ಉಳಿಸ್ಬೇಕು, ನನ್ನ ಬದುಕು ಇಲ್ಲಿದೆ, ನಮ್ ಬಾಳಿದೆ, ನನ್ನ ತಾತ ಮುತ್ತಾತ ನಮ್ಮ ಅಪ್ಪನ ಅಪ್ಪ ಅವರೆಲ್ಲ ಇಲ್ಲಿ ಬೆಳ್ಕೊಂಡ್ ಬಂದ್ರು, ನಾನು ಅದೇ ತರದವ್ರು ಹೋಗ್ಬೇಕು ಅನ್ನೋದು ಒಂದು ಇದು ಬರಬೇಕು ಮನುಷ್ಯನಿಗೆ. ಈಗ ಅಧಿಕಾರ ಇದೆ ಅಲ್ವಾ ಸರ್ ನಮ್ಮ ಸಿ ಎಂಗೆ, ಇಲ್ಲ ಸರ್ ಅರ್ಥ ಮಾಡಿಸ್ಬೇಕಿಲ್ಲ ಅಂದ್ರೆ ಗೊತ್ತಾಗಲ್ಲ. ಒಂದು ಮೇನ್ ಏನಂದ್ರೆ ಮೇಡಮ್, ಕಾನೂನು ಏನ್ ಹೇಳುತ್ತೆ ಅದನ್ನ ಸರ್ಕಾರಗಳು ಫಾಲೋ ಮಾಡೋದಷ್ಟೇ. ಎಂಡ್ ಆಫ್ ದ ಡೇ ನಾವು ಸರ್ಕಾರಗಳಿಗೆ ಏನೇ ಬ್ಲೇಮ್ ಮಾಡಿದ್ರೆ ಸರ್ ಇವಾಗ ಸಿಎಂ ಮಾಡ್ತಿಲ್ಲ ಅಂತಂದ್ರೆ ಜನ ಆಕ್ರೋಶ ಅನ್ನೋದು ಕೋರ್ಟ್ಗೆ ತಲುಪಬೇಕು. ಈಗೇನ್ ಜನಗಳ ಏನೊಂದು ಆಜ್ಞೆ ಇದೆ ಅದು ಕೋರ್ಟ್ ಅಲ್ಲಿ ಬಂದ್ರೆ ಆಟೋಮೆಟಿಕ್ ಕೋರ್ಟ್ ಅಥವಾ ಯಾವುದೇ ಕಾನೂನು ಆಗಿರ್ಬೋದು ಏನಕ್ಕಿದೆ, ಜನಗಳಿಗೋಸ್ಕರ ಇದೆ. ಜನಗಳ ಕೂಗು ಕೋರ್ಟ್ ಕಡೆಯಿಂದ ಬಂದ್ರೆ ನೋಡಿ ಮೇಡಮ್, ಕನ್ನಡದವರೇ ಜಡ್ಜು, ಬೇರೆ ಭಾಷಿಕರಲ್ಲ. ಈಗ ಒಬ್ಬ ಅರೆಸ್ಟ್ ಆದ್ರೆ ಅವನ್ ತಗೊಂಡು ಕೇಸು ಹಾಕಿದ್ರೆ 5,000 ರೂಪಾಯಿ ಫೈನ್ ಕಟ್ಟಿದೆ, ಎಲ್ಲಿಂದ ತರ್ತಾನೆ? ಹೋಲಿ, ಒಬ್ಬ ಅಧ್ಯಕ್ಷ ನಾರಾಯಣ ಗೌಡ ಇದಾರಂತ ನಾವು ತಿಳ್ಕೊತೀವಿ, ನಿನ್ನೊಂದು ಸಂಘದ ಮತ್ತೊಬ್ಬ ಇದಾನ ಅಂತ ತಿಳ್ಕೊತೀವಿ, ಅವನು ಎಲ್ಲಿಂದ ತರ್ತಾನೆ? ಕರೆಕ್ಟ್. ಈಗ ಏನಾಗುತ್ತೆ, ವಕೀಲರಿಗೆ ದುಡ್ಡು ಕಟ್ಟಲ ಅಂದ್ರೆ ನಮ್ಗಾಗೋದಿಲ್ಲ, ಟೈಪ್ ಎಷ್ಟು ದುಡ್ಡು ಕೊಡೋದು, ಮತ್ತೆ ಪ್ರತಿಯೊಂದಕ್ಕೂ ಹಣ ಕಟ್ಟಲೇಬೇಕು, ಹಣ ಕಟ್ಟಲಿಲ್ಲ ಅಂದ್ರೆ ನಾವು ಯಾವ ಕೆಲಸನೂ ನಡೆಯಲ್ಲ, ಇಲ್ಲ ಅಂದ್ರೆ ವಾರಕ್ಕೆ ಇರೋ ತಿಂಗಳು ಆಗ್ಬೋದು. ರೈಟ್ ರೈಟ್. ಪರಿಹಾರ ಏನು ಸರ್, ಹೆಂಗ್ ಪರಿಹಾರ? ಏನಿಲ್ಲ ಮೇಡಮ್, ಎಮ್ ಎ ಕನ್ನಡಿಗ ಅನ್ಸ್ಕೊಂತಾರೆ, ನಮ್ಮ ಮೈಸೂರು ಕಡೆ ಕನ್ನಡಿಗರು, ಓಕೆ, ಅದೇ ನಮ್ಮ ರಾಜ್ಯದಲ್ಲೇ ಹುಟ್ಟಿರೋರು, ಎಂತ ಮುಖ್ಯಮಂತ್ರಿ ಅಂತ ಹೆಸರು ಇದೆ, ನೀವೊಂದು ಸರಿಯಾದ ಒಂದು ನಿರ್ಧಾರ ಒಂದು ಸ್ಟ್ರಾಟಜಿ ಇರಲಿ ನಿಮ್ಮಲ್ಲಿ. ನಾನು ಮಾಡೇ ಮಾಡ್ತೀನಿ, ಕನ್ನಡನ ಹಿಂಗೆ ಉಳಿಸ್ಬೇಕು, ಇದೇ ರೀತಿ ಅಂತ ಕಾನೂನು ತನ್ನಿ, ಒಂದು ಕಾನೂನು ಮಾಡ್ಬಿಡಿ, ಆ ಕಾನೂನಿಗೆ ಎಲ್ಲ ಅಡ್ಜಸ್ಟ್ ಆಗ್ತಾರೆ. ನೀವು ಯಾವತ್ತು ಈ ತೂಕು ಕತ್ತಿ ಇದ್ದಂಗೆ ಬಿಡ್ಲೋ ಬ್ಯಾಡ್ವೋ, ಬಿದ್ರೆ ಏನಾಗ್ಬಿಡ್ತದೋ, ಈ ಕಡೆ ಹೋಗುತ್ತೇನೋ, ಸೀಟ್ ಹೋಗ್ಬಿಡ್ತದೇನೋ, ಬರ್ತೀವಿ ಅಲ್ಲಾಡ್ಬಿಡುತ್ತೆ, ಈ ಕಡೆ ಎರಡು ದೋಣಿ ಮೇಲೆ ಕಾಲಿಡಂತದ್ದು ಬೇಡ. ಒಂದು ಬರ್ಲಿ ಇತ್ತು ಅಲ್ಲಿ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಇಲ್ಲಿ ಉಸಿರು ಬಿಡೋರು, ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಹೈಕಮಾಂಡ್ಗೂ ತಲೆ ಕೆಡ್ಸ್ಕೊಂಡ್ ಮೇಡಮ್. ನಾವು ಮಾಡ್ತೀವಾ ಮಾಡೇ ಮಾಡ್ತೀವಿ ಅನ್ನೋ ನಿರ್ಧಾರ ಇರ್ಬೇಕು, ಆದ್ರೆ ಸರಿ ಮಾಡ್ತೀವಿ ಅನ್ನೋ ನಿರ್ಧಾರ ಇರ್ಬೇಕು. ನಮ್ಮ ಕನ್ನಡಿಗರಿಗೆ ಪ್ರಥಮ ಆದ್ಯ ಅಂತ ಒಂದು
ಕನ್ನಡ ಆದ್ಯತೆ ಯಾವತ್ತಿರುತ್ತೋ ಅಲ್ಲಿ ಕನ್ನಡ ಉಳಿಯುತ್ತೆ. ಇವರು ಪ್ರಥಮ ಆದ್ಯತೆಗಳನ್ನೇ ಕೊಡ್ತಾ ಇಲ್ಲ. ಇವಾಗ ನೀವು ನಮ್ಮನೇಲಿ ಕಂದು ಕರೆಸಿ ಕೂರಿಸಿ ನಿಮ್ಮ ಇದ್ರ ಮೇಲ್ಗಡೆ ತೋರಿಸ್ತಾ ಇದ್ದೀರಿ ಮುಖ್ಯಮಂತ್ರಿಗೆ ಕನ್ನಡ ಅಂದ್ರೆ ಇದು ಸತ್ಯೋದ ಮಾತು, ಸತ್ಯೋದ ಮಾತು, ನೀವು ತಪ್ಪು ತಿಳ್ಕೊಬೇಡಿ. ಅವ್ರು ವಿಧಾನಸೌಧದಲ್ಲ ಈಗ ಮತ್ತೆ ನಮ್ಗೆ ಕೆಲವರು ಸಿನ್ಮೋದವ್ರು ಬರಲ್ಲ ಅವ್ರು ಬರಲ್ಲ ಅಂತ. ಸಿನ್ಮೋದವ್ರ ಮನೆ ಹಾಳಾಗಿತ್ತು, ನಮ್ಗೆ ಸಿನ್ಮೋದವರಿಂದ ನಾಡು ಉಳಿಯಲ್ಲ, ನಮ್ಮ ಕನ್ನಡ ಉಳಿಯಲ್ಲ. ಕನ್ನಡ ಉಳಿಸ್ಬೇಕಂದ್ರೆ ಕನ್ನಡ ಪರ ಹೋರಾಟಗಾರರು ಮಾತ್ರ ಸಾಧ್ಯ. ಬೇರೆ ಹೊರಗಡೆ ಯಾರು ಬಂದ್ರು ಮತ್ತೆ ನಿನ್ನ ನಾವು ರಾಜಕಾರಣಿಗಳಿಂದ ಆಗಲ್ಲ. ಪರಿಹಾರ ಹೆಂಗ ಅನ್ಸುತ್ತೆ ನಿಮಗೆ? ಪರಿಹಾರ ಅಂದ್ರೆ ಒಂದೇ ಮೇಡಮ್, ನಾವು ಕ್ರಾಂತಿಯಾಗಿ ಹೋರಾಟ ಮಾಡಿ ಏನ್ ಮಾಡ್ತೀರ ಮಾಡಿ ಕರ್ನಾಟಕ ಜೈಲೆಲ್ಲ ತೋರಿಸಿ ಮುಗಿತ್ತು. ನಿನ್ನೆ ನೀನು ಅಂಡಮಾನ್ ಜೈಲು ಒಂದು ಅದೇ ಅದೊಂದು ತೋರಿಸ್ಬಿಡ್ಲಿ. ಯಾಕಂತಂದ್ರೆ ಏನ್ ಮಾಡ್ತಾರೆ ಈ ರಾಜಕಾರಣಿಗಳಿದಾರಲ್ಲ ಮೇಡಮ್, ಯಾವ ಕ್ಷಣದಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ? ಹೋರಾಟಕ್ಕೆ ಹೋಗಿ ಅರೆಸ್ಟ್ ಆಗಿ ಜೈಲ್ಗೆ ಹೋದರು, ದುಡ್ಡು ಕಟ್ಟಲಾರ್ದಲ್ಲಿ ಈಚೆ ಬಂದಿಲ್ಲ. ಪರಿಸ್ಥಿತಿ ಹೆಂಗಿದೆ ಮೇಡಮ್? ಎಷ್ಟೋ ಜನ ಲಾಸ್ಟ್ ಟೈಮ್ ನಾವು ಬಿಡಿಸಿದೀವಿ, ಈಚೆ ಬರೋದು ಜಾಗನೇ ಇಲ್ಲ ಅವ್ರಿಗೆ. ದುಡ್ಡಿದ್ರೆ ದುಡ್ಡಿರಲ್ಲ, ಅವ್ರೇನೋ ಕಷ್ಟಪಟ್ಟು ಎಲ್ಲ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಇಮಿಡಿಯೇಟ್ಲಿ ತಗೊಂಡು ಜೈಲಿಗೆ ತುಂಬಿಡ್ತಾರೆ, ಮುಗಿದೋಯ್ತು. ಅವ್ರ ಬಿಡಿಸ್ಕೊಂಬರೋ ಯಾರು ಇರಲ್ಲ ಮೇಡಮ್. ರೈಟ್ ರೈಟ್ ಸರ್, ರೈಟ್. ವರ್ಷಂಗಟ್ಟಲೆ ಅಲ್ಲೇ ಕೊಳಿತಾ ಇರ್ತಾರೆ. ಹೌದು, ಗೊತ್ತಾಯ್ತು ಸರ್. ಇದು ಹೋರಾಟದ ದಿಕ್ಕು ತಪ್ಪಿಸುವಂತ ಕೆಲಸ ಇವ್ರು ಮಾಡುವಂಥದ್ದು. ರೈಟ್ ಸರ್, ರೈಟ್ ಸರ್. ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು, ಶಿವಶಂಕರ್ ಅವರು, ಸುನಿಲ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇವತ್ತು ನಾಮಫಲಕ ಅನ್ನುವಂತಹ ಸಣ್ಣ ವಿಚಾರವನ್ನು ನಾವು ಇಟ್ಕೊಂಡು ಚರ್ಚೆಯನ್ನು ಆರಂಭ ಮಾಡಿದ್ವಿ. ಚರ್ಚೆ ಮಾಡ್ತಾ ಮಾಡ್ತಾ ಕನ್ನಡಿಗರಾಗಿ ಹುಟ್ಟಿದ್ದೆ ಅಪರಾಧನ ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಕನ್ನಡ ಯಾವ ಮಟ್ಟಕ್ಕೆ ಹೋಗ್ತಿದೆ, ಹೇಗೆ ಅಧೋಗತಿಯತ್ತ ಸಾಗ್ತಿದೆ ಅನ್ನುವಂತಹ ಒಂದು ಆತಂಕ ಅನ್ನೋದು ಹೆಚ್ಚಾಗ್ತಾ ಇದೆ. ನೋಡಿ, ಕನ್ನಡವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ. ನೀವು ಕನ್ನಡನ ಅತಿ ಹೆಚ್ಚು ಬಳಸಿ. ಯಾಕೆ ಕನ್ನಡ ಬೋರ್ಡ್ ಇಲ್ಲ ಇಲ್ಲಿ? ಯಾಕೆ ನಾಮಫಲಕ ಹಾಕಿಲ್ಲ? ಕನ್ನಡದಲ್ಲಿ ಯಾಕೆ ಪಾಠ ಮಾಡ್ತಿಲ್ಲ? ಕನ್ನಡದವ್ರು ಯಾಕೆ ಇಲ್ಲಿ ವ್ಯಾಪಾರ ಮಾಡ್ತಿಲ್ಲ ಅಂತ ಪ್ರಶ್ನೆ ಮಾಡೋ ಮನೋಭಾವ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಬಂತು ಅಂತ ಹೇಳಿದ್ರೆ, ಖಂಡಿತ ಕನ್ನಡ ತಲತಲಾಂತರ ಶತಶತಮಾನವೊಳಗೂ ಖಂಡಿತವಾಗ್ಲೂ ಉಳಿಯುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.